Hi friends, welcome to Classic Education YouTube channel. So, ivattina ondu Hindu analysis alli kelavond ishtu important articles matte editorial na discuss maartidivi. So, notre naavu 15/3/2023 de enappa andre Hindu analysis alli kelavond ishtu important articles matte editorial na discuss maartidivi. So, notre first article enide andre so ivaru Maharashtra government avaru en madidare andre kelavond ishtu en health schemes idiyala adanna enappa andre ನಮ್ಮ ಕರ್ನಾಟಕದ ಬಾರ್ಡರ್ ವಿಲೇಜಸ್ ಕೂಡ ಎಕ್ಸ್ಟೆಂಡ್ ಅನ್ನ ಮಾಡ್ತಾ ಇದ್ದಾರೆ. ಸೊ ನೋಡ್ರಿ, ಮಹಾರಾಷ್ಟ್ರ ಎಕ್ಸ್ಟೆಂಡ್ ಫ್ಲಾಗ್ಶಿಪ್ ಹೆಲ್ತ್ ಸ್ಕೀಮ್ ಟು ದ ಡಿಸ್ಪ್ಯೂಟೆಡ್ ಬಾರ್ಡರ್ ವಿಲೇಜಸ್. ಅಂದ್ರೆ ಈಗ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದ ಮಧ್ಯೆ ಏನ್ ಗಡಿ ಇದೆಯಲ್ಲ, ಈ ಗಡಿ ಅಲ್ಲಿರುವಂತಹ ಹಳ್ಳಿಗಳಿಗೂ ಕೂಡ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದ ಕೆಲವೊಂದಿಷ್ಟು ಏನಪ್ಪಾ ಅಂದ್ರೆ ಆರೋಗ್ಯ ಸೇವೆಗಳು ಏನಿದೆಯಲ್ಲ ಆ ಸೇವೆಗಳನ್ನ ಒದಗಿಸ್ತಾ ಇದ್ದಾರೆ. ಸೊ ನೋಡ್ರಿ, ಈ ಆರ್ಟಿಕಲ್ ಅನ್ನ ನೋಡೋದಕ್ಕಿಂತ ಮುಂಚೆ ಯಾಕೆ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದ ಮಧ್ಯೆ ಏನಪ್ಪಾ ಅಂದ್ರೆ ಗಡಿ ವಿವಾದ ಇದೆ, ಈ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸರ್ಕಾರಗಳು ಯಾವ ತರ ಕೆಲಸಗಳನ್ನ ಮಾಡಿದೆ, ಜೊತೆಗೆ ನೋಡ್ರಿ ಸುಪ್ರೀಂ ಕೋರ್ಟ್ ಇದ್ರಲ್ಲಿ ಏನ್ ಹೇಳ್ತಾ ಇದೆ, ಜೊತೆಗೆ ನಾವು ಯಾವೆಲ್ಲ ಸೊಲ್ಯೂಷನ್ಸ್ ಗಳನ್ನ ಕಾಣ್ಕೋಬಹುದು, ಅಂದ್ರೆ ಯಾವ ತರನಾಗೆ ನಾವೇನಪ್ಪ ಅಂದ್ರೆ ಈ ಗಡಿ ವಿವಾದ ಇದೆಯಲ್ಲ, ಈ ಗಡಿ ವಿವಾದವನ್ನ ಇರ್ತಿರ್ತ ಮಾಡ್ಕೋಬಹುದು ಅಂತ ನೋಡ್ತಾ ಹೋಗೋಣ. ಈ ಗಡಿ ವಿವಾದ ಯಾವಾಗಿಂದ ಪ್ರಾರಂಭ ಆಗುತ್ತಪ್ಪ ಅಂದ್ರೆ, ಸೊ ನೋಡ್ರಿ 1956 ನಾವೇನಪ್ಪ ಅಂದ್ರೆ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅಂತ ತಗೊಂಡ್ಬರ್ತೀವಿ. ಸೊ ನೋಡ್ರಿ, ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಯಾವ್ದ್ರ ಮೇಲೆ ಇರುತ್ತಪ್ಪ ಅಂದ್ರೆ ಲಿಂಗ್ವಿಸ್ಟಿಕ್ ಬೇಸಿಸ್ ಮೇಲೆ ಇರುತ್ತೆ. ಅಂದ್ರೆ ನಮ್ಮ ಭಾಷೆ ಆಧಾರಿತ ಮೇಲೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅನ್ನ ತಗೊಂಡ್ಬರ್ತೀವಿ. ಈ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ತಗೊಂಡ್ಬಂದ ಮೇಲೆ ಏನಪ್ಪಾ ಅಂದ್ರೆ ಈ ಗಡಿ ವಿವಾದ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಮುಂಚೆ ನೋಡ್ರಿ ಕರ್ನಾಟಕ ಅನ್ನೋದು ಏನಾಗ್ತಿತ್ತಂದ್ರೆ ಬೇರೆ ಬೇರೆ ಪ್ರೊವಿನ್ಸಸ್ ಅಲ್ಲಿತ್ತು. ಫಾರ್ ಎಕ್ಸಾಂಪಲ್ ಬಾಂಬೆ ಪ್ರೊವಿನ್ಸಸ್ ಇರ್ಬೋದು, ಅಥವಾ ಮೈಸೂರು ಪ್ರೊವಿನ್ಸಸ್ ಇರ್ಬೋದು, ಅಥವಾ ಈ ಹೈದರಾಬಾದ್ ಪ್ರೊವಿನ್ಸಸ್ ಇರ್ಬೋದು, ಆಮೇಲೆ ಮದ್ರಾಸ್ ಪ್ರೊವಿನ್ಸ್ ಒಳಗೆ ಏನಪ್ಪಾ ಅಂದ್ರೆ ಒಡೆದೋಗಿತ್ತು. ಈಗ ಏನಪ್ಪಾ ಅಂದ್ರೆ ಭಾಷಾ ಆಧಾರಿತ ಮೇಲೆ ನಾವು ರಾಜ್ಯವನ್ನ ಮಾಡಿದಾಗ ಏನಾಗ್ತಿತ್ತಂದ್ರೆ ನಾವು ಆ ರಾಜ್ಯವನ್ನ ವಿಂಗಡಣೆ ಮಾಡ್ಬೇಕಾಗತ್ತೆ. ಅಂದ್ರೆ ಗಡಿ ಎಲ್ಲೆಲ್ಲಿಗೆ ಬರುತ್ತೆ ಅಂತ ನಾವೇನಪ್ಪಾ ಅಂದ್ರೆ ತೋರಿಸ್ಕೊಡ್ಬೇಕಾಗತ್ತೆ. ಸೊ ನೋಡ್ರಿ, ಅವಾಗಿಂದ ಇದೇನಪ್ಪಾ ಅಂದ್ರೆ ಗಡಿ ವಿವಾದ ಸ್ಟಾರ್ಟ್ ಆಗುತ್ತೆ. ಯಾವಾಗಂದ್ರೆ 1956 ಬಂದಂತ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಇದೇನಪ್ಪಾ ಅಂದ್ರೆ ಭಾಷೆ ಆಧಾರಿತ ಮೇಲೆ, ಅಂದ್ರೆ ಯಾವ್ಯಾವ ಭಾಷೆಗಳನ್ನ ಮಾತಾಡ್ತಾರಲ್ಲ ಆ ಭಾಷೆ ಆಧಾರಿತ ಮೇಲೆ ಏನಪ್ಪಾ ಅಂದ್ರೆ ರಾಜ್ಯಗಳನ್ನ ಮಾಡ್ತಾ ಹೋಗ್ತಾರೆ. ಸೊ ನೋಡ್ರಿ, ಇದ್ರ ಮುಖ್ಯ ಯಾರು ಇರ್ತಾರಪ್ಪ ಅಂದ್ರೆ ನೋಡ್ರಿ ಫಜಲ್ ಅಲಿ ಕಮಿಷನ್ಸ್ ಅನ್ನೋದೇನಪ್ಪ ಅಂದ್ರೆ ಇದನ್ನ ರೆಕಮೆಂಡೇಶನ್ ಮಾಡಿರುತ್ತೆ. ಫಜಲ್ ಅಲಿ ಕಮಿಷನ್ಸ್ ಅಥವಾ ಕಮಿಟಿ ರೆಕಮೆಂಡೇಶನ್ ಮೇಲೆ ಏನಪ್ಪಾ ಅಂದ್ರೆ ಈ ಒಂದು ಆಕ್ಟ್ ಅನ್ನ ಜಾರಿಗೆ ತಂದಿರ್ತಾರೆ. ಸೊ ನೋಡ್ರಿ, ಈ ಆಕ್ಟ್ ಜಾರಿಗೆ ತಂದ್ಮೇಲೆ ಏನ್ ಮಾಡುತ್ತಪ್ಪ ಅಂದ್ರೆ 1957 ಆಗಿನ ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡುತ್ತಂದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಏನ್ ಗಡಿ ಇದೆಯಲ್ಲ ಅದನ್ನ ಮತ್ತೆ ಏನ್ ಮಾಡ್ರಿ ಅಂದ್ರೆ ರೀಅಡ್ಜಸ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೋಡ್ರಿ ಈ ಆಕ್ಟಿನ ಸೆಕ್ಷನ್ 21(2)(b) ಅನ್ನ ಅವ್ರು ಯೂಸ್ ಮಾಡಿ ಏನ್ ಹೇಳ್ತಾರೆ ಅಂದ್ರೆ ಈ ಗಡಿ ಇತ್ಯರ್ಥ ಏನ್ ಮಾಡಿದ್ರಲ್ಲ ಅದನ್ನ ಮತ್ತೆ ಏನಪ್ಪಾ ಅಂದ್ರೆ ರೀಅಡ್ಜಸ್ಟ್ಮೆಂಟ್ ಮಾಡ್ರಿ ಅಂತ ಹೇಳ್ತಾರೆ. ಸೊ ನೋಡ್ರಿ, ಅವ್ರೇನ್ ಹೇಳ್ತಾರೆ ಅಂದ್ರೆ ಎಷ್ಟು ಸ್ಕ್ವೇರ್ ಕಿಲೋಮೀಟರ್ ನ ಕೇಳ್ತಾರೆ ಅಂದ್ರೆ, ಸೊ ನೋಡ್ರಿ ನಮ್ಮ ರಾಜ್ಯದಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಒಟ್ಟು ಏನಪ್ಪಾ ಅಂದ್ರೆ 2806 ಸ್ಕ್ವೇರ್ ಮೈಲ್ಸ್ ಅನ್ನ ನೀವು ಏನಂದ್ರೆ ಮಹಾರಾಷ್ಟ್ರಕ್ಕೆ ಬಿಟ್ಕೊಡ್ಬೇಕಂತ ಹೇಳ್ತಾರೆ. ಜೊತೆಗೆ ನೋಡ್ರಿ ಇದ್ರೊಳಗೆ ಎಷ್ಟು ಹಳ್ಳಿಗಳು ಬರುತ್ತಪ್ಪ ಅಂದ್ರೆ 814 ಹಳ್ಳಿ ಬರುತ್ತೆ, ಆಮೇಲೆ 3 ಅರ್ಬನ್ ಸೆಂಟರ್ಸ್ ಬರುತ್ತೆ, ಅಥವಾ 3 ಶಹರ ಪಟ್ಟಣಗಳು ಬರುತ್ತೆ. ಆ 3 ಶಹರ ಪಟ್ಟಣಗಳು ಯಾವ್ದಪ್ಪ ಅಂದ್ರೆ ನಿಪ್ಪಾಣಿ, ಬೆಳಗಾವಿ, ಆಮೇಲೆ ಇನ್ನೊಂದ್ ಯಾವ್ದು ಬರುತ್ತಪ್ಪ ಅಂದ್ರೆ ಕಾರವಾರ. ಈ 3 ಏನ್ ಅರ್ಬನ್ ಸೆಂಟರ್ಸ್ ಇದೆಯಲ್ಲ, ಇದೇನಾಗ್ಬೇಕಂದ್ರೆ ನಮ್ಮ ರಾಜ್ಯಕ್ಕೆ ಅಂದ್ರೆ ಮಹಾರಾಷ್ಟ್ರಕ್ಕೆ ಸೇರ್ಬೇಕಂತ ಹೇಳಿ ಅವ್ರು ಏನಪ್ಪಾ ಅಂದ್ರೆ ವಾದವನ್ನ ಮಂಡಿಸ್ತಾರೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಈ ಗಡಿ ಉದ್ದಕ್ಕಿರುವಂತಹ ಹಳ್ಳಿಗಳೇನಿದೆ ಅಂದ್ರೆ, ಈಗ ನೋಡ್ರಿ ಗಡಿ ಉದ್ದಕ್ಕೂ ಏನಾಗಿದೆ ಅಂದ್ರೆ ಮರಾಠಿ ಕನ್ನಡ ಮಾತಾಡುವಂತ ಜನರು ಏನಾಗಿದ್ರು ಅಂದ್ರೆ ಪಸರಿಸಿಕೊಂಡಿದ್ದಾರೆ. ಈ ಗಡಿ ಉದ್ದಕ್ಕೂ ಹರಿಕೊಂಡಿರುವಂತ ಅಥವಾ ಪರಿಸರಿಸಿಕೊಂಡಿರುವಂತ ಈ ಹಳ್ಳಿಗಳನ್ನು ಕೂಡ ಏನಪ್ಪಾ ಅಂದ್ರೆ ನೀವು ಮಹಾರಾಷ್ಟ್ರಕ್ಕೂ ಸೇರಿಸ್ಬೇಕಂತ ಹೇಳ್ತಾರೆ. ಸೊ ನೋಡ್ರಿ ಯಾವ್ಯಾವ ಗಡಿ ಉದ್ದಕ್ಕಂದ್ರೆ ಬೆಳಗಾವಿ ಜಿಲ್ಲೆ, ಆಮೇಲೆ ಉತ್ತರ ಕನ್ನಡ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಆಮೇಲೆ ಉತ್ತರ ಕನ್ನಡ ಜಿಲ್ಲೆ, ಜೊತೆಗೆ ನೋಡ್ರಿ ಬೀದರ್ ಮತ್ತೆ ಕಲಬುರಗಿ, ಅಥವಾ ಬೀದರ್ ಮತ್ತೆ ಏನಪ್ಪಾ ಅಂದ್ರೆ ಗುಲ್ಬರ್ಗಾ ಜಿಲ್ಲೆ ಗಡಿ ಹಂದಿಗೆ ಏನ್ ಹಳ್ಳಿಗಳಿದಾವಲ್ಲ ಆ ಹಳ್ಳಿಗಳನ್ನ ಏನ್ ಮಾಡ್ಬೇಕಂದ್ರೆ ನೀವು ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕಂತ ಅವರು ಹೇಳ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರ ಒಂದು ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ. ಸೊ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಮಾಡತ್ತಪ್ಪ ಅಂದ್ರೆ ಒಂದು ಕಮಿಷನ್ ಅನ್ನ ಫಾರ್ಮ್ ಮಾಡುತ್ತೆ. ಆ ಕಮಿಷನ್ ಹೆಸರು ಏನಪ್ಪಾ ಅಂದ್ರೆ ಮಹಾಜನ್ ಕಮಿಷನ್ಸ್ ಅಂತ ನಾವು ಕರಿತೀವಿ. ಸೊ ನೋಡ್ರಿ ಈ ಮಹಾಜನ್ ಕಮಿಷನ್ಸ್ ಏನಪ್ಪಾ ಅಂದ್ರೆ ಫಾರ್ಮ್ ಮಾಡ್ತಾರೆ. ಇದು 1966 ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರದವರು ಫಾರ್ಮ್ ಮಾಡಿದಂತ ಕಮಿಷನ್ಸ್ ಆಗಿರುತ್ತೆ. ಇದನ್ನೇ ಯಾರು ಮುಖ್ಯಸ್ಥರಾಗಿರ್ತಾರೆ ಅಥವಾ ಇದನ್ನ ಯಾರು ಹೆಡ್ ಆಗಿರ್ತಾರೆ ಅಂದ್ರೆ, ಸೊ ನೋಡ್ರಿ ಮೆಹರ್ ಆಗಿನ ಮುಖ್ಯ ನ್ಯಾಯಮೂರ್ತಿಗಳಾದಂತ ಮೆಹರ್ ಚಾಂದ್ ಮಹಾಜನ್ ಅನ್ನೋರು ಏನಪ್ಪಾ ಅಂದ್ರೆ ಈ ಕಮಿಟಿಯ ಮುಖ್ಯಸ್ಥರಾಗಿರ್ತಾರೆ. ಸೊ ನೋಡ್ರಿ ಮಹಾಜನ್ ಅನ್ನೋದಕ್ಕೆ ಏನಪ್ಪಾ ಅಂದ್ರೆ ಆಗಿನ ಈ ಕಮಿಟಿಯ ಅಧ್ಯಕ್ಷರಾದಂತ ಮೆಹರ್ ಚಾಂದ್ ಮಹಾಜನ್ ಅನ್ನೋರು ಏನಪ್ಪಾ ಅಂದ್ರೆ ಇದರ ಮುಖ್ಯಸ್ಥರಾಗಿರ್ತಾರೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ. ಈ ರಿಪೋರ್ಟ್ ಪ್ರಕಾರ ನೋಡ್ರಿ ಇವ್ರೇನ್ ಶಿಫಾರಸುಗಳನ್ನ ಮಾಡ್ತಾರಪ್ಪ ಅಂದ್ರೆ
ಕರ್ನಾಟಕಕ್ಕೆ ಏನಾಗಬೇಕಂದ್ರೆ ಒಟ್ಟು 247 ಹಳ್ಳಿಗಳು ಸೇರ್ಬೇಕಂತ ಹೇಳ್ತಾರೆ. ಕರ್ನಾಟಕಕ್ಕೆ ಒಟ್ಟು ಎಷ್ಟು ಹಳ್ಳಿಗಳು ಸೇರ್ಬೇಕಂತ ಹೇಳ್ತಾರೆ ಅಂದ್ರೆ 247 ಹಳ್ಳಿಗಳು ಸೇರ್ಬೇಕಂತ ಹೇಳ್ತಾರೆ. ಇದ್ರೊಳಗೆ ಯಾವ್ಯಾವ ಪ್ರದೇಶಗಳು ಬರ್ಬೇಕಪ್ಪ ಅಂದ್ರೆ ಜಾಟ್ ಅಂದ್ರೆ ಮಹಾರಾಷ್ಟ್ರದಲ್ಲಿರುವಂತ ಜಾಟ್, ಆಮೇಲೆ ಅಕ್ಕಲಕೋಟ, ಜೊತೆಗೆ ನೋಡ್ರಿ ಸೊಲ್ಲಾಪುರನು ಕೂಡ ಏನಪ್ಪಾ ಅಂದ್ರೆ ಕರ್ನಾಟಕಕ್ಕೆ ಸೇರ್ಬೇಕಂತ ಹೇಳ್ತಾರೆ. ಜಾಟ್, ಅಕ್ಕಲಕೋಟ ಮತ್ತೆ ಸೊಲ್ಲಾಪುರ ಕೂಡ ಏನಪ್ಪಾ ಅಂದ್ರೆ ಕರ್ನಾಟಕಕ್ಕೆ ಸೇರ್ಬೇಕಂತ ಹೇಳ್ತಾರೆ. ಅದೇ ತರ ನೋಡ್ರಿ ಕರ್ನಾಟಕದಿಂದ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರಕ್ಕೆ 264 ಹಳ್ಳಿಗಳು ಹೋಗ್ಬೇಕಂತ ಹೇಳ್ತಾರೆ. ಇದ್ರೊಳಗೆ ಅರ್ಬನ್ ಸೆಂಟರ್ಸ್ ಆದಂತ ನೋಡ್ರಿ ನಿಪ್ಪಾಣಿ, ಆಮೇಲೆ ಯಾವ್ದಪ್ಪಾ ಅಂದ್ರೆ ಖಾನಾಪುರ್, ನೆಕ್ಸ್ಟ್ ಯಾವ್ದಂದ್ರೆ ನಂದ್ಗಡ್ ಏನಿದೆಯಲ್ಲ, ಈ ನಂದ್ಗಡ್ ಏನಾಗ್ಬೇಕಂದ್ರೆ ಮಹಾರಾಷ್ಟ್ರಕ್ಕೆ ಸೇರ್ಬೇಕಂತ ಹೇಳ್ತಾರೆ. ಈ ರಿಪೋರ್ಟ್ ಒಳಗೆ ನೋಡ್ರಿ ಅವ್ರ ಎಲ್ಲೂ ಏನೇ ಮೆನ್ಷನ್ ಮಾಡಲ್ಲ ಅಂದ್ರೆ ಬೆಳಗಾವಿ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರಕ್ಕೆ ಸೇರ್ಬೇಕಂತ ಮೆನ್ಷನ್ ಮಾಡಲ್ಲ. ಅವರು ಏನ್ ಹೇಳ್ತಾರೆ ಅಂದ್ರೆ ಬೆಳಗಾವಿ ಅನ್ನೋದೇನಪ್ಪಾ ಅಂದ್ರೆ ಕನ್ನಡಿಗರದೇ ಕರ್ನಾಟಕದಲ್ಲಿ ಇರಬೇಕು, ಹೊರತಾಗಿ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರಕ್ಕೆ ಸೇರ್ಬಾರ್ದು. ಮಹಾರಾಷ್ಟ್ರಕ್ಕೆ ಸೇರ್ಬೇಕಾದಂತ ಒಟ್ಟು ಎಷ್ಟು ಹಳ್ಳಿಗಳಪ್ಪ ಅಂದ್ರೆ 264 ಹಳ್ಳಿಗಳು. ಮೇನ್ ಅರ್ಬನ್ ಸೆಂಟರ್ಸ್ ಯಾವ್ದು ಸೇರ್ಬೇಕಪ್ಪ ಅಂದ್ರೆ ಮಹಾರಾಷ್ಟ್ರಕ್ಕೆ ನಿಪ್ಪಾಣಿ, ಖಾನಾಪುರ ಮತ್ತೆ ನಂದ್ಗಡ್ ಸೇರ್ಬೇಕು ಅಂತ ಹೇಳ್ತಾರೆ. ಅದೇ ತರ ನೋಡ್ರಿ ಕರ್ನಾಟಕಕ್ಕೆ ಏನಪ್ಪಾ ಅಂದ್ರೆ ಒಟ್ಟು 247 ಹಳ್ಳಿಗಳು ಬರಬೇಕು. ಅದರೊಳಗೆ ಮೇನ್ ಸೆಂಟರ್ಸ್ ಯಾವ್ದಪ್ಪ ಅಂದ್ರೆ ಜಾಟ್, ಅಕ್ಕಲಕೋಟ, ಆಮೇಲೆ ಏನಪ್ಪಾ ಅಂದ್ರೆ ಸೊಲ್ಲಾಪುರ ಬರ್ಬೇಕಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಮಹಾರಾಷ್ಟ್ರದವ್ರು ಏನಪ್ಪಾ ಅಂದ್ರೆ ಇಷ್ಟೇ ಸುಮ್ಮನೆ ಇರಲ್ಲ, ಅವ್ರು ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನೂ ಒಂದು ಮುಂದೆ ಹೆಜ್ಜೆ ಹೋಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟಿಷನ್ಸ್ ನ ಹಾಕ್ತಾರೆ. ಸೊ ನೋಡ್ರಿ ಈ ಪಿಟಿಷನ್ ಹಾಕೋದಕ್ಕಿಂತ ಮುಂಚೆ ಮರಾಠಿಗರು ಏನ್ ಕ್ಲೇಮ್ ಅನ್ನ ಮಾಡ್ತಾರೆ ಅಂದ್ರೆ ಯಾಕೆ ನಮ್ಗೆ ಈ ರಾಜ್ಯಗಳು ಬೇಕನ್ನೋದಕ್ಕೆ ಏನ್ ಕ್ಲೇಮ್ ಮಾಡ್ತಾರೆ ಅಂತ ನಾವು ನೋಡೋಣ. ಸೊರಿ ಇಲ್ಲಿ ಮಹಾರಾಷ್ಟ್ರದವ್ರು ಏನ್ ತಮ್ಮ ಮಾಹಿತಿನ ಯಾವ ಆಧಾರದ ಮೇಲೆ ಕ್ಲೇಮ್ ಮಾಡ್ತಾರಂದ್ರೆ ನೋಡ್ರಿ ಬೆಳಗಾವಿ ಅನ್ನೋದೇನಪ್ಪ ಅಂದ್ರೆ ಮರಾಠಿ ಮಾತಾಡುವಂತ ಜನರು ಇರೋದು. ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಏನಪ್ಪಾ ಅಂದ್ರೆ ಬರೀ ಮರಾಠಿ ಅಷ್ಟೇ ಮಾತಾಡ್ತಾರೆ, ಅಂದ್ರೆ ಅಲ್ಲಿ ಕನ್ನಡನೂ ಮಾತಾಡಲ್ಲ, ಜಸ್ಟ್ ಮರಾಠಿನ ಅಷ್ಟೇ ಮಾತಾಡ್ತಾರೆ. ಹಾಗಾಗಿ ಬೆಳಗಾವಿ ಏನಾಗ್ಬೇಕಪ್ಪ ಅಂದ್ರೆ ಮಹಾರಾಷ್ಟ್ರಕ್ಕೆ ಸೇರ್ಬೇಕಂತ ಹೇಳ್ತಾರೆ. ಇನ್ನೊಂದೇನ್ ವಾದವನ್ನ ಮಾಡ್ತಾರೆ ಅಂದ್ರೆ ನೋಡ್ರಿ ಎಷ್ಟು ಹಳ್ಳಿಗಳಲ್ಲಿ ಒಂದು ಹಳ್ಳಿಯಲ್ಲಿ ಎಷ್ಟು ಭಾಷೆಯನ್ನು ಮಾತಾಡ್ತಾರಲ್ಲ ಅದ್ರ ಮೇಲೆ ನೋಡ್ರಿ ಆ ಹಳ್ಳಿ ಬೆಳಗಾವಿ ಸೇರ್ಬೇಕ, ಆ ಹಳ್ಳಿ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರಕ್ಕೆ ಸೇರ್ಬೇಕಾ ಅಥವಾ ಕರ್ನಾಟಕ ಸೇರ್ಬೇಕ ಅದ್ರ ಮೇಲೆ ಡಿಸೈಡ್ ಮಾಡ್ಬೇಕು. ಅಂದ್ರೆ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ನೋಡ್ರಿ ಕನ್ನಡ ಮಾತಾಡ್ತಿದ್ರೆ ಕರ್ನಾಟಕಕ್ಕೆ ಸೇರ್ಬೇಕು, ಇನ್ ಕೇಸ್ ಮರಾಠಿ ಜಾಸ್ತಿ ಮಾತಾಡ್ತಿದ್ರೆ ಅದು ಮಹಾರಾಷ್ಟ್ರಕ್ಕೆ ಸೇರ್ಬೇಕಂತ ಹೇಳ್ತಾರೆ. ಇದಕ್ಕೆ ಆಗಿನ ನಮ್ಮ ಸರ್ಕಾರ ಏನ್ ಹೇಳುತ್ತಪ್ಪ ಅಂದ್ರೆ ಸ್ಟೇಟ್ ರೀ ಆರ್ಗನೈಸೇಷನ್ ಆಕ್ಟ್ ಏನಿದೆ, ಸೊ ಈ ಸ್ಟೇಟ್ ರೀ ಆರ್ಗನೈಸೇಷನ್ ಆಕ್ಟ್ ಪ್ರಕಾರ ಈಗ ಏನ್ ಡಿವೈಡ್ ಆಗಿದೆ ಅಲ್ಲ ಅದು ಕರೆಕ್ಟ್ ಆಗಿದೆ, ಅದನ್ನ ನಾವು ಯಾವುದೇ ಕಾರಣಕ್ಕೂ ಏನಪ್ಪ ಅಂದ್ರೆ ಚೇಂಜ್ ಮಾಡಲ್ಲ, ಚೇಂಜ್ ಮಾಡಕ್ಕೂ ಬಿಡೋದಿಲ್ಲ ಅಂತ ಅವರು ಅಫರ್ಮೇಟಿವ್ ಆಗಿ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಮಹಾರಾಷ್ಟ್ರದವ್ರು ಏನ್ ಮಾಡ್ತಾರೆ ಅಂದ್ರೆ 2004 ಏನ್ ಮಾಡ್ತಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪಿಟಿಷನ್ಸ್ ನ ಹಾಕ್ತಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಅರ್ಜಿಯನ್ನು ಹಾಕ್ತಾರೆ. ಏನಂತ ಅರ್ಜಿಯನ್ನು ಹಾಕ್ತಾರೆ ಅಂದ್ರೆ ಏನು ಮರಾಠಿ ಸ್ಪೀಕಿಂಗ್ ವಿಲೇಜಸ್ ಇದೆ ಅಂದ್ರೆ ಈ ಒಂದು ಏನಪ್ಪಾ ಅಂದ್ರೆ ಇಲ್ಲೇನ್ ಕರ್ನಾಟಕ ಬಾರ್ಡರ್ ಅಂದ್ರೆ ಕರ್ನಾಟಕದ ಗಡಿ ಉದ್ಯಕ್ಕೆ ಏನಪ್ಪಾ ಅಂದ್ರೆ ಮರಾಠಿ ಮಾತಾಡುವಂತ ಹಳ್ಳಿಗಳೈತಿಲ್ಲ ಅದನ್ನ ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕಂತ ಅವರು ಹೇಳ್ತಾರೆ. ಅವಾಗ ನೋಡ್ರಿ ಕರ್ನಾಟಕದವ್ರು ಏನ್ ಮಾಡ್ತಾರಂದ್ರೆ ಬೆಳಗಾವಿ ಇದ್ದಿದ್ದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹೆಸರನ್ನ ಚೇಂಜ್ ಮಾಡ್ತಾರೆ. ಬೆಳಗಾವಿ ಇದ್ದಿದ್ದ ಹೆಸರನ್ನ ಏನ್ ಮಾಡ್ತಾರಂದ್ರೆ ಬೆಳಗಾವಿ ಅಂತ ಮಾಡ್ತಾರೆ. ಜೊತೆಗೆ ನೋಡ್ರಿ ಬೆಳಗಾವಿನ ಏನಪ್ಪಾ ಅಂದ್ರೆ ನಮ್ಮ ಎರಡನೇ ಕ್ಯಾಪಿಟಲ್ ಆಗಿ ಮಾಡ್ತಾರೆ, ಅಂದ್ರೆ ಎರಡನೇ ರಾಜಧಾನಿಯಾಗಿ ಏನಪ್ಪಾ ಅಂದ್ರೆ ಘೋಷಣೆಯನ್ನ ಮಾಡ್ತಾರೆ. ಇದ್ರ ಜೊತೆಗೆ ನೋಡ್ರಿ ಕರ್ನಾಟಕ ವಾದ ಏನ್ ಮಾಡತ್ತಪ್ಪ ಅಂದ್ರೆ ಕೋರ್ಟ್ ಅಲ್ಲಿ ಕರ್ನಾಟಕದವ್ರು ಏನ್ ವಾದ ಮಾಡ್ತಾರಂದ್ರೆ ಸೊ ನೋಡ್ರಿ ಇವರು ಆರ್ಟಿಕಲ್ 3 ಅನ್ನ ಇನ್ಸರ್ಟ್ ಹೇಳ್ತಾರೆ. ಆರ್ಟಿಕಲ್ 3 ಪ್ರಕಾರ ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದು ಬಾರ್ಡರ್ ಡಿಸ್ಪ್ಯೂಟ್ ಬಂದಾಗ ಇದ್ರ ನ್ಯಾಯಾಧಿಕರಣ ಯಾರಿಗಿರುತ್ತಪ್ಪ ಅಂದ್ರೆ ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗೆ ಇರುತ್ತೆ, ಹೊರತಾಗಿ ನ್ಯಾಯಾಲಯಕ್ಕೆ ಇರಲ್ಲ ಅಥವಾ ಸುಪ್ರೀಂ ಕೋರ್ಟ್ಗೆ ಇರಲ್ಲ ಅಂತ ಹೇಳ್ತಾರೆ. ಈಗ ನೋಡ್ರಿ ಯಾವುದೇ ಒಂದು ರಾಜ್ಯಗಳ ಮಧ್ಯೆ ಏನಪ್ಪಾ ಅಂದ್ರೆ ಗಡಿ ವಿವಾದ ಬಂದ್ರೆ ಈ ಗಡಿ ವಿವಾದವನ್ನ ಬಗೆಹರಿಸಕ್ಕೆ ಏನಪ್ಪಾ ಅಂದ್ರೆ ಸಂಸತ್ತಿಗೆ ಅಧಿಕಾರ ಇದೆ, ಹೊರತಾಗಿ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಅಧಿಕಾರವಿಲ್ಲ ಅಂತ ಹೇಳಿ ಏನಪ್ಪಾ ಅಂದ್ರೆ ಆರ್ಟಿಕಲ್ 3 ಅನ್ನ ಆರ್ಗ್ಯೂ ಮಾಡಿದ್ರೆ, ಅದೇ ತರನಾಗಿ ನೋಡ್ರಿ ಮಹಾರಾಷ್ಟ್ರದವ್ರು ಏನ್ ಮಾಡ್ತಾರೆ ಅಂದ್ರೆ ಆರ್ಟಿಕಲ್ 131 ಅನ್ನ ಆರ್ಗ್ಯೂ ಮಾಡ್ತಾರೆ. ಸೊ ನೋಡ್ರಿ ಆರ್ಟಿಕಲ್ 131 ಅಲ್ಲಿ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಒರಿಜಿನಲ್ ಜುರಿಸ್ಡಿಕ್ಷನ್ ಕೊಟ್ಟಿದ್ದಾರೆ. ಈ ಒರಿಜಿನಲ್ ಜುರಿಸ್ಡಿಕ್ಷನ್ ಒಳಗೆ ಸುಪ್ರೀಂ ಕೋರ್ಟ್ ಏನ್ ಮಾಡಬಹುದಪ್ಪ ಅಂದ್ರೆ ಏನಾದ್ರೂ ವಿವಾದಗಳಿದ್ರೆ, ಸೊ ವಿವಾದಗಳು ನೋಡ್ರಿ ಯಾರ್ಯಾರ ಮಧ್ಯೆ ಇದ್ರಪ್ಪ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯಗಳ ಮಧ್ಯೆ, ಕೇಂದ್ರ ಮತ್ತು ರಾಜ್ಯಗಳ ಅಂದ್ರೆ ಎರಡು ಅಥವಾ ಹೆಚ್ಚಿನ ರಾಜ್ಯಗಳ ಮಧ್ಯೆ ಇದ್ರೆ, ಅಥವಾ ಕೇಂದ್ರ ಮತ್ತು ಒಂದು ರಾಜ್ಯದ ಮಧ್ಯೆ ಇದ್ರೆ, ಅಥವಾ ಎರಡು ಅಥವಾ ಹೆಚ್ಚಿನ ರಾಜ್ಯಗಳ ಮಧ್ಯೆ ಏನಾದರೂ ಡಿಸ್ಪ್ಯೂಟ್ ಇದ್ರೆ ಅವಾಗ ಏನ್ ಮಾಡಬಹುದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ತನ್ನ ಒರಿಜಿನಲ್ ಜುರಿಸ್ಡಿಕ್ಷನ್ ಇಟ್ಕೊಂಡು ಏನ್ ಮಾಡಬಹುದಪ್ಪ ಅಂದ್ರೆ ತನ್ನ ಒರಿಜಿನಲ್ ಜುರಿಸ್ಡಿಕ್ಷನ್ ಯೂಸ್ ಮಾಡ್ಕೊಂಡು ಏನ್ ಮಾಡಬಹುದು ಅಂದ್ರೆ ಈ ವಿವಾದವನ್ನ ಬಗೆಹರಿಸಬಹುದು ಅಂತ ಹೇಳಿದ್ದಾರೆ. ಆಮೇಲೆ ನೋಡ್ರಿ 2010 ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರನು ಪಿಟಿಷನ್ಸ್ ಅಲ್ಲಿ ಏನ್ ಹೇಳ್ತಂದ್ರೆ ಅಂದ್ರೆ ಅಫಿಡವಿಟ್ ಅಲ್ಲಿ ಏನ್ ಹೇಳ್ತಾರಂದ್ರೆ ಈಗ ಕರ್ನಾಟಕಕ್ಕೆ ಏನ್ ಕೆಲವೊಂದಿಷ್ಟು ಹಳ್ಳಿಗಳನ್ನ ನೀವು ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಈಗ ಮಹಾರಾಷ್ಟ್ರಕ್ಕೆ ನೀವು ಕೊಟ್ರೆ ನೀವೊಂದಿಷ್ಟು ಕರ್ನಾಟಕ ಕೊಡ್ಬೇಕಲ್ಲ, ಆ ತರದ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಯಾವುದೇ ತರನಾಗಿ ಆರ್ಬಿಟ್ರಿ ಆಗಲ್ಲ, ರಾಂಗ್ ಆಗಲ್ಲ. ಅಂದ್ರೆ ಈ ಹಳ್ಳಿಗಳ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಿಂದ ಏನಪ್ಪಾ ಅಂದ್ರೆ ಯಾವುದೇ ತರನಾಗಿ ತಪ್ಪು ಕಾಣೋದಿಲ್ಲ ಅಂತ ಅವರು ಹೇಳ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ ಹಾಗಾದ್ರೆ ನಾವು ಹೆಂಗೆ ಈ ವಿವಾದವನ್ನ ಸಾಲ್ವ್ ಮಾಡ್ಬೇಕು, ಯಾಕಂದ್ರೆ ಆಲ್ರೆಡಿ ಏನಪ್ಪಾ ಅಂದ್ರೆ 1956 ಈ ವಿವಾದ ಇನ್ನೂ ಕೂಡ ಜಾರಿಯಲ್ಲಿದೆ. ಈ ವಿವಾದವನ್ನ ಸಾಲ್ವ್ ಮಾಡೋದಕ್ಕೆ ಏನೆಲ್ಲ ಅವಕಾಶಗಳಿದೆ ಅಂತ ನಾವು ನೋಡ್ತಾ ಹೋಗೋಣ.
ಈಗ ನೋಡ್ರಿ ವಿವಾದಗಳನ್ನ ಯಾವ ತರನಾಗಿ ಸಾಲ್ವ್ ಮಾಡ್ತಾ ಹೋಗ್ತಾರೆ ಅಂದ್ರೆ, ಸೊ ವಿವಾದಗಳನ್ನ ಏನಪ್ಪ ಅಂದ್ರೆ ಮೂರು ರೀತಿಯಲ್ಲಿ ಸಾಲ್ವ್ ಮಾಡಬಹುದು. ಸಂಸತ್ತಿನಿಗೆ ಬಂದ್ರೆ ಏನಪ್ಪಾ ಅಂದ್ರೆ ಮೂರು ರೀತಿಯಲ್ಲಿ ಏನ್ ಮಾಡಬಹುದು ಅಂದ್ರೆ ಈ ವಿವಾದಗಳನ್ನ ಬಗೆಹರಿಸುವ ಒಂದು ಇದು ಇದೆ, ಮೆಥಡ್ ಇದೆ. ಏನ್ ಮೆಥಡ್ ಇದೆಯಪ್ಪ ಅಂದ್ರೆ, ಫಸ್ಟ್ ಏನ್ ಮಾಡಬಹುದು ಅಂದ್ರೆ ಎರಡೂ ಕಡೆ ಏನ್ ಸಚಿವರು ಇರ್ತಾರೆ ಅಥವಾ ಎರಡೂ ಕಡೆದವ್ರನ್ನ ಕರೆಸಿ ಏನಪ್ಪಾ ಅಂದ್ರೆ ಸಂಧಾನ ಸಭೆಯನ್ನ ಮಾಡಬಹುದು. ಈ ಸಂಧಾನ ಸಭೆಯಲ್ಲಿ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಒಂದು ಫೆಸಿಲಿಟೇಟರ್, ಅಂದ್ರೆ ಎರಡನ್ನು ಸೇರಿಸುವಂತದ್ದು ಅಥವಾ ನ್ಯೂಟ್ರಲ್ ಏಜೆನ್ಸಿಯಾಗಿ ಕೆಲಸ ಮಾಡಬೇಕಾಗುತ್ತೆ. ಎರಡನೇದ್ ಏನ್ ಮಾಡಬಹುದಪ್ಪ ಅಂದ್ರೆ ಕೇಂದ್ರ ಸರ್ಕಾರದವ್ರು ನೋಡ್ರಿ ಪಾರ್ಲಿಮೆಂಟ್ ಮೂಲಕ ಅಂದ್ರೆ ಸಂಸತ್ತಿನ ಮೂಲಕ ಏನಪ್ಪ ಅಂದ್ರೆ ಒಂದು ಕಾನೂನನ್ನ ಪಾಸ್ ಮಾಡಬಹುದು. ಇನ್ ಕೇಸ್ ಏನಪ್ಪಾ ಅಂದ್ರೆ ಈ ಗಡಿ ವಿವಾದ ಬಗೆಹರಿದ್ರೆ ಅವ್ರೇನಪ್ಪ ಅಂದ್ರೆ ಒಂದು ಕಾನೂನನ್ನ ಪಾಸ್ ಮಾಡಿ ಆ ಗಡಿ ವಿವಾದವನ್ನ ಏನಪ್ಪಾ ಅಂದ್ರೆ ಬಗೆಹರಿಸಬಹುದು ಅಂತ ಹೇಳಿದ್ದಾರೆ. ಆಲ್ರೆಡಿ ನೋಡ್ರಿ ಎರಡು ಈ ತರದ ಗಡಿ ವಿವಾದವನ್ನ ಬಗೆಹರಿಸಿದ್ದಾರೆ. ಒಂದು 1968ರಲ್ಲಿ ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶ ಮತ್ತೆ ಬಿಹಾರದ ಮಧ್ಯೆ ಏನ್ ಗಡಿ ವಿವಾದ ಇತ್ತಲ್ಲ, ಅವಾಗ ಏನ್ ಮಾಡಿದಾರೆ ಅಂದ್ರೆ ಅಲ್ಟ್ರೇಷನ್ ಆಫ್ ಬೌಂಡರೀಸ್ ಆಕ್ಟ್ 1968 ಪ್ರಕಾರ ಏನ್ ಮಾಡಿದಾರಪ್ಪ ಅಂದ್ರೆ ಈ ಗಡಿ ವಿವಾದವನ್ನ ತಿದ್ದುಪಡಿ ಮಾಡಿದ್ರೆ. ಇನ್ನೊಂದೇನಪ್ಪಾ ಅಂದ್ರೆ 1979ರಲ್ಲಿ ನೋಡ್ರಿ ಯುಪಿ ಮತ್ತೆ ಹರಿಯಾಣದ ಮಧ್ಯೆ ಏನಪ್ಪಾ ಅಂದ್ರೆ ಇದೇ ತರನ ಅಂತ ಗಡಿ ವಿವಾದ ಬರುತ್ತೆ. ಅವಾಗೂ ಕೂಡ ಏನಪ್ಪಾ ಅಂದ್ರೆ ಪಾರ್ಲಿಮೆಂಟ್ ಅಥವಾ ಸಂಸತ್ತು ಕಾನೂನಿನ ಮೂಲಕ ಏನ್ ಮಾಡುತ್ತೆ ಅಂದ್ರೆ ಈ ಗಡಿ ವಿವಾದವನ್ನ ಬಗೆಹರಿಸುತ್ತೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅಲ್ಟ್ರೇಷನ್ ಆಫ್ ಬೌಂಡರಿ ಆಕ್ಟ್ 1979 ಅನ್ನ ಪಾಸ್ ಮಾಡಿ ಈ ಗಡಿ ವಿವಾದ ಏನಿದೆಯಲ್ಲ ಅದನ್ನ ಇತ್ಯರ್ಥ ಮಾಡುತ್ತೆ. ಸೊ ನೋಡ್ರಿ ಇತ್ತೀಚಿನ ಇಶ್ಯೂವನ್ನ ತಗೊಂಡ್ರೆ ಈಗ ನೋಡ್ರಿ ಕೆಲವು ತಿಂಗಳುಗಳ ಹಿಂದೆ ಏನಾಗಿತ್ತಪ್ಪ ಅಂದ್ರೆ ಮಹಾರಾಷ್ಟ್ರ ಮತ್ತೆ ಕರ್ನಾಟಕದ ಮಧ್ಯೆ ಬೆಳಗಾವಿ ಇಶ್ಯೂ ಜೋರಾಗಿತ್ತು. ಅವಾಗ ಏನ್ ಮಾಡಿದ್ರು ಅಂದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಆದಂತ ಕೇಂದ್ರದ ಗೃಹ ಸಚಿವರಾದಂತ ಅಮಿತ್ ಶಾ ಅವ್ರು ಏನ್ ಮಾಡಿದ್ರು ಅಂದ್ರೆ ಎರಡೂ ಕಡೆ ಚೀಫ್ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿಗಳು ಕಳೆದು ಒಂದು ಸಂಧಾನ ಸಭೆಯನ್ನ ಮಾಡಿದ್ರು. ಜೊತೆಗೆ ಏನಪ್ಪ ಅಂದ್ರೆ ನೀವು ಒಂದು ಆರು ಸಚಿವರ ಒಂದು ಕಮಿಟಿಯನ್ನ ಮಾಡ್ರಿ. ಈ ಆರು ಸಚಿವರ ಕಮಿಟಿ ಏನಿರುತ್ತಲ್ಲ, ಈ ಆರು ಸಚಿವರ ಕಮಿಟಿಯಲ್ಲಿ ನೋಡ್ರಿ ಯಾರೆಲ್ಲ ಇರ್ಬೇಕಪ್ಪ ಅಂದ್ರೆ ಮೂರು ಜನ ಸಚಿವರು ಏನಿರ್ಬೇಕಂದ್ರೆ ಮಹಾರಾಷ್ಟ್ರದಿಂದ ಇರಬೇಕು, ಇನ್ ಮೂರು ಜನ ಸಚಿವರು ಏನಿರ್ಬೇಕಪ್ಪ ಅಂದ್ರೆ ಕರ್ನಾಟಕದಿಂದ ಇರಬೇಕು. ಮೂರು ಜನ ಮಹಾರಾಷ್ಟ್ರದಿಂದ ಇರಬೇಕು, ಮೂರು ಜನ ಏನಪ್ಪಾ ಅಂದ್ರೆ ಕರ್ನಾಟಕದಿಂದ ಇರಬೇಕು. ಈ ಅಷ್ಟು ಆರು ಜನರು ಕಮಿಟಿ ಸೇರಿ ಏನಪ್ಪಾ ಅಂದ್ರೆ ಇತ್ಯರ್ಥವನ್ನ ಈ ಗಡಿ ವಿವಾದ ಏನಿದೆಲ್ಲ ವಿವಾದವನ್ನ ಬಗೆಹರಿಸ್ಕೊರಿ ಅಂತ ಹೇಳ್ತಿದ್ದಾರೆ. ಇದು ಏನಪ್ಪಾ ಅಂದ್ರೆ ಕಾರ್ಯಾಂಗದ ಅಂದ್ರೆ ಈಗ ಎಕ್ಸಿಕ್ಯೂಟಿವ್ ಏನೆಲ್ಲ ಕೆಲಸ ಮಾಡಬಹುದು ಅಥವಾ ಲೆಜಿಸ್ಲೇಷನ್ ಪ್ಲಸ್ ಕಾರ್ಯಾಂಗ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇರೋದು. ಈಗ ಜುಡಿಷರಿ ಏನ್ ಮಾಡಬಹುದು ಅಂತ ನಾವು ನೋಡ್ತಾ ಹೋಗೋಣ. ಅಂದ್ರೆ ಜುಡಿಷರಿಗೆ ಯಾವ ತರನ ಅಂತ ಅಧಿಕಾರ ಇದೆ, ಈ ತರನಾಗಿ ಏನಪ್ಪಾ ಅಂದ್ರೆ ಗಡಿ ವಿವಾದ ಬಂದಾಗ ಜುಡಿಷರಿ ಯಾವ ತರನಾಗಿ ಡಿಸೈಡ್ ಮಾಡಬಹುದು ಅಂದ್ರೆ, ನೋಡ್ರಿ ಆಗ್ಲೇ ಹೇಳ್ದಂಗೆ ಆರ್ಟಿಕಲ್ 131 ಪ್ರಕಾರ ಏನಪ್ಪಾ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಒಂದು ಅಧಿಕಾರ ಇದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಒರಿಜಿನಲ್ ಜುರಿಸ್ಡಿಕ್ಷನ್ ಒಳಗೆ ಅವರಿಗೆ ಅಧಿಕಾರ ಇದೆ. ಈ ಒರಿಜಿನಲ್ ಜುರಿಸ್ಡಿಕ್ಷನ್ ಒಳಗೆ ಅವ್ರು ಏನ್ ಮಾಡಬಹುದಪ್ಪ ಅಂದ್ರೆ ಈಗ ಕೇಂದ್ರ ಸರ್ಕಾರ ಮತ್ತೆ ಹೆಚ್ಚು ರಾಜ್ಯ ಸರ್ಕಾರಗಳ ಮಧ್ಯೆ ವಿವಾದ ಇದ್ರೆ, ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ವಿವಾದ ಇದ್ರೆ ಅದನ್ನ ಬಗೆಹರಿಸಬಹುದು. ಕೇಂದ್ರ ಮತ್ತೆ ಒಂದು ರಾಜ್ಯ ಸರ್ಕಾರದ ಮಧ್ಯೆ ವಿವಾದ ಇದ್ರೆ ಅದನ್ನು ಬಗೆಹರಿಸಬಹುದು. ಎರಡಕ್ಕಿಂತ ಹೆಚ್ಚಿನ ರಾಜ್ಯ ಸರ್ಕಾರಗಳ ಮಧ್ಯೆ ವಿವಾದ ಇದ್ರೆ ಅದನ್ನು ಕೂಡ ಬಗೆಹರಿಸಬಹುದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಇದ್ರ ಮೂಲಕ ಏನ್ ಮಾಡಬಹುದಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ತನ್ನ ಒರಿಜಿನಲ್ ಜುರಿಸ್ಡಿಕ್ಷನ್ ಯೂಸ್ ಮಾಡಿಕೊಂಡು ಈ ಗಡಿ ವಿವಾದವನ್ನ ಬಗೆಹರಿಸ್ಕೋಬಹುದು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನು ಕೂಡ ಸೆಟ್ ಅಪ್ ಮಾಡಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಕ್ಸಿಕ್ಯೂಟಿವ್ ಬಂದ್ರೆ ನೋಡ್ರಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂದ್ರೆ ಆರ್ಟಿಕಲ್ 263 ಏನ್ ಹೇಳುತ್ತೆ ಅಂದ್ರೆ ಇಲ್ಲಿ ರಾಷ್ಟ್ರಪತಿಗಳಿಗೆ ಒಂದು ಅಧಿಕಾರ ಕೊಡುತ್ತೆ. ಯಾವುದಕ್ಕೋಸ್ಕರ ಅಧಿಕಾರ ಕೊಡುತ್ತಪ್ಪ ಅಂದ್ರೆ ರಾಷ್ಟ್ರಪತಿಗಳು ಏನ್ ಮಾಡಬಹುದು ಅಂದ್ರೆ ಈಸ್ ಎಂಪವರ್ಡ್ ಅಂದ್ರೆ ಇವರು ಸಬಲೀಕರಣದಿಂದ ಏನ್ ಮಾಡಬಹುದಪ್ಪ ಅಂದ್ರೆ ಒಂದು ಅಂತಾರಾಜ್ಯ ಪರಿಷತ್ ಅಥವಾ ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನ ತೆಗಿಬಹುದು. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಆ ಎರಡು ರಾಜ್ಯಗಳ ಮಧ್ಯೆ ಅಥವಾ ಆ ಎರಡಕ್ಕಿಂತ ಹೆಚ್ಚಿನ ರಾಜ್ಯಗಳ ಮಧ್ಯೆ ಏನ್ ವಿವಾದ ಇರುತ್ತಲ್ಲ, ಈ ವಿವಾದಗಳನ್ನ ಬಗೆಹರಿಸೋದಕ್ಕೋಸ್ಕರ ಏನ್ ಮಾಡಬಹುದಪ್ಪ ಅಂದ್ರೆ ಈ ಒಂದು ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನ ಸೆಟ್ಅಪ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಈ ಇಂಟರ್ ಸ್ಟೇಟ್ ಕೌನ್ಸಿಲ್ ಏನಾಗತ್ತಪ್ಪ ಅಂದ್ರೆ ಒಂದು ಫೋರಂ ಆಗಿ ಆಕ್ಟ್ ಮಾಡುತ್ತೆ. ಅಂದ್ರೆ ಇಬ್ರು ಕಡೆ ಬಂದು ವಾದ ವಿವಾದವನ್ನ ಮಾಡಿ ಡಿಸ್ಪ್ಯೂಟ್ ಅನ್ನ ಬಗೆಹರಿಸ್ಕೊಳ್ಳೋದಕ್ಕೂ ಇದೇನಪ್ಪ ಅಂದ್ರೆ ಫೋರಂ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ 1998ರಲ್ಲಿ ಏನಪ್ಪಾ ಅಂದ್ರೆ ಸರ್ಕಾರಿಯ ಕಮಿಷನ್ ಏನ್ ರೆಕಮೆಂಡೇಶನ್ ಮಾಡತ್ತಂದ್ರೆ ಈ ಇಂಟರ್ ಸ್ಟೇಟ್ ಕೌನ್ಸಿಲ್ ಏನಿದೆ, ಅಂತಾರಾಜ್ಯ ಪರಿಷತ್ ಏನಿದೆಯಲ್ಲ, ಇದನ್ನ ನೀವೇನ್ ಮಾಡ್ರಿ ಅಂದ್ರೆ ಒಂದು ಪರ್ಮನೆಂಟ್ ಬಾಡಿ ಮಾಡ್ರಿ ಅಂತ ಹೇಳ್ತಾರೆ. ಸೊ ಇದಾದ್ಮೇಲೆ ನೋಡ್ರಿ 1990ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳ ಒಂದು ಆರ್ಡರ್ ಮೂಲಕ ಅಥವಾ ರಾಷ್ಟ್ರಪತಿಗಳ ಒಂದು ಏನಪ್ಪ ಅಂದ್ರೆ ತೀರ್ಪಿನ ಮೂಲಕ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದು ಪರ್ಮನೆಂಟ್ ಬಾಡಿಯಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಈ ತರನಾಗಿ ಏನಪ್ಪಾ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ರಾಜ್ಯಗಳ ಮಧ್ಯೆ ಏನಾದ್ರೂ ಒಂದು ಡಿಸ್ಪ್ಯೂಟ್ ಇದ್ರೆ ಆ ಡಿಸ್ಪ್ಯೂಟ್ ಗಳನ್ನ ಬಗೆಹರಿಸಿಕೊಳ್ಳುವಂತ ಒಂದು ಮಾಹಿತಿ. ಸೊ ಇದಿಷ್ಟ ಏನಪ್ಪಾ ಅಂದ್ರೆ ಬೆಳಗಾವಿ ಮತ್ತೆ ಮಹಾರಾಷ್ಟ್ರದ ಮಧ್ಯೆ ಇರುವಂತಹ ಗಡಿ ವಿವಾದ. ಈಗ ಇಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ ನೋಡ್ರಿ ಈಗೇನ್ ಮಹಾರಾಷ್ಟ್ರದವ್ರು ಏನ್ ಮಾಡ್ತಿದಾರೆ ಅಂದ್ರೆ ಒಂದು ಯೋಜನೆಯನ್ನ ತಗೊಂಡ್ಬಂದಿದ್ದಾರೆ. ಯಾವ್ದಪ್ಪ ಅಂದ್ರೆ ಮಹಾತ್ಮ ಜ್ಯೋತಿಬಾ ಪುಲ್ಲೆ ಜನ ಆರೋಗ್ಯ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಮಹಾತ್ಮ ಜ್ಯೋತಿಬಾ ಪುಲ್ಲೆ ಜನ ಆರೋಗ್ಯ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಇದನ್ನ ಈಗ ಏನ್ ಮಾಡ್ತಿದ್ರು ಅಂದ್ರೆ ಆಗ್ಲೇ ನಾನು ಹೇಳಿದ್ನಲ್ಲ ಗಡಿ ಉದ್ದಕ್ಕೆ ಇರುವಂತ ಹಳ್ಳಿಗಳು ಅಂದ್ರೆ ಈಗ ನೋಡ್ರಿ ಬೆಳಗಾವಿ ಉತ್ತರ ಕನ್ನಡ ಬೀದರ್ ಮತ್ತೆ ಏನಪ್ಪಾ ಅಂದ್ರೆ ಕಲಬುರಗಿ ಹಳ್ಳಿಗಳೇನಿದೆ ಅಂದ್ರೆ ಗಡಿಯನ್ನ ಹಂಚಿಕೊಂಡಂತ ಹಳ್ಳಿಗಳೇನಿದೆಯಲ್ಲ ಆ ಹಳ್ಳಿಗಳಿಗೂ ಕೂಡ ಏನಪ್ಪಾ ಅಂದ್ರೆ ಈ ಒಂದು ಯೋಜನೆಯನ್ನ ಕೊಡ್ತಿದ್ದಾರೆ. ಯಾವುದು
ಮಹಾತ್ಮ ಜ್ಯೋತಿಬಾ ಫುಲೆ ಜನ ಆರೋಗ್ಯ ಯೋಜನೆಯನ್ನು ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ಕೊಡ್ತಿದ್ದಾರೆ. ಎಸ್ಪೆಷಲಿ ನೋಡ್ರಿ ಕರ್ನಾಟಕದಲ್ಲಿ ಈಗ ಏನಪ್ಪ ಅಂದ್ರೆ ಎಲೆಕ್ಷನ್ಸ್ ಇಯರ್ ಇರೋದ್ರಿಂದ ಇದಿನ್ನೂ ಕೂಡ ಏನಪ್ಪ ಅಂದ್ರೆ ಹೆಚ್ಚಿನ ದೊಡ್ಡ ವಿವಾದ ಆಗ್ಬೋದು ಅಂತ ಹೇಳಿದ್ದಾರೆ. ಹಾಗಾಗಿ ನೋಡ್ರಿ ಇದಿಷ್ಟೇನಪ್ಪ ಅಂದ್ರೆ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಮಧ್ಯೆ ಇರುವಂತಹ ಬೆಳಗಾವಿಗೆ ಸಂಬಂಧಪಟ್ಟಂತ ಗಡಿ ವಿವಾದ ಬಗ್ಗೆ ಇರುವಂತಹ ಮಾಹಿತಿ. ಅದೇ ತರ ನೋಡ್ರಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ RBI ಹ್ಯಾಸ್ ಪರ್ಮಿಟೆಡ್ ಬ್ಯಾಂಕ್ಸ್ ಟು ಫಾರ್ಮ್ 18 ಕಂಟ್ರೀಸ್ ಟು ಟ್ರೇಡ್ ಇನ್ ರುಪೀಸ್. ಅಂದ್ರೆ RBI ದವ್ರು ಏನ್ ಮಾಡಿದ್ರು ಅಂದ್ರೆ 18 ದೇಶಗಳ ಬ್ಯಾಂಕ್ಗಳು ಏನ್ ಮಾಡ್ಬೋದಪ್ಪ ಅಂದ್ರೆ ರುಪೀಸ್ ಅಲ್ಲಿ ಅಂದ್ರೆ ರೂಪಾಯಿದೊಳಗೆ ಏನ್ ಮಾಡ್ಬೋದಪ್ಪ ಅಂದ್ರೆ ಟ್ರೇಡ್ ಅಥವಾ ವ್ಯಾಪಾರವನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಒಸ್ರೋ ಅಕೌಂಟ್ ಅನ್ನ ತೆಗಿತಾರೆ. ಹಾಗಾದ್ರೆ ಒಸ್ರೋ ಅಕೌಂಟ್ ಏನು, ಯಾಕೆ ಈ ಒಸ್ರೋ ಅಕೌಂಟ್ ಬೇಕನ್ನೋದನ್ನ ಫಸ್ಟ್ ಡಿಸ್ಕಷನ್ ಮಾಡಿ ಆಮೇಲೆ ಯಾವ್ಯಾವ ದೇಶದಲ್ಲಿ ಅಕೌಂಟ್ಸ್ ಇದೆ ಅಂತ ನಾವು ನೋಡ್ತಾ ಹೋಗೋಣ. ಸೊ ನೋಡ್ರಿ ಇಲ್ಲಿ ಒಸ್ರೋ ಅಕೌಂಟ್ ಅಂದ್ರೆ ಏನಪ್ಪಾ ಅಂದ್ರೆ, ಸೊ ಈಗ ಸ್ಥಳೀಯ ಬ್ಯಾಂಕ್ ಏನ್ ಮಾಡೋದಂದ್ರೆ ಅಂತಾರಾಷ್ಟ್ರೀಯ ಒಂದು ಅಥವಾ ವಿದೇಶದಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಡೊಮೆಸ್ಟಿಕ್ ಅಕೌಂಟ್ ಅನ್ನ ತೆಗೆಯೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಒಸ್ರೋ ಅಕೌಂಟ್ಸ್ ಅಂತ ಕರಿತೀವಿ. ನೋಡ್ರಿ ಫಾರ್ ಎಕ್ಸಾಂಪಲ್ ನೋಡಪ್ಪ ಏನಂದ್ರೆ ಭಾರತದ ಒಂದು ಬ್ಯಾಂಕ್ ಏನ್ ಮಾಡೋದಪ್ಪ ಅಂದ್ರೆ ರಷ್ಯಾದ ಒಂದು ಬ್ಯಾಂಕ್ ಅಲ್ಲಿ ಏನಪ್ಪಾ ಅಂದ್ರೆ ಒಂದು ಅಕೌಂಟ್ ಅನ್ನ ತೆಗೆದು ಈ ಅಕೌಂಟ್ ಅನ್ನ ತೆಗೆದು ಏನೇ ವ್ಯವಹಾರಗಳನ್ನ ಮಾಡದಿದ್ರು ಕೂಡ ನೀವೇನಪ್ಪ ಅಂದ್ರೆ ರುಪೀಸ್ ಅಂದ್ರೆ ಭಾರತದ ರೂಪಾಯಿಗಳಲ್ಲಿ ನೀವೇನಪ್ಪ ಅಂದ್ರೆ ವ್ಯವಹರಿಸಿಗೆ ಅನುಕೂಲ ಮಾಡಿಕೊಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಒಸ್ರೋ ಅಕೌಂಟ್ ಅಂತ ಕರಿತೀವಿ. ಆಮೇಲೆ ನೋಡ್ರಿ ಡೊಮೆಸ್ಟಿಕ್ ಬ್ಯಾಂಕ್ ಯಾಕೆ ಈ ತರನಾಗಿ ಮಾಡತ್ತಂದ್ರೆ ಇಂಟರ್ನ್ಯಾಷನಲ್ ಸರ್ವಿಸ್ ಕೊಡಕ್ಕೆ ಅಂದ್ರೆ ಅಂತಾರಾಷ್ಟ್ರೀಯವಾಗಿ ಸೇವೆಗಳನ್ನ ಒದಗಿಸಕ್ಕೆ ಮತ್ತೆ ಏನಪ್ಪಾ ಅಂದ್ರೆ ಜಾಗತಿಕವಾಗಿ ಏನ್ ಬ್ಯಾಂಕಿಂಗ್ ನೀಡ್ಸ್ ಇದೆಯಲ್ಲ ಅದನ್ನ ಪೂರೈಕೆ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಈ ತರನಾಗಿ ಒಸ್ರೋ ಅಕೌಂಟ್ ಅನ್ನ ತೆಗಿತಾರೆ. ಹಾಗಾದ್ರೆ ಇದರ ಮುಖ್ಯ ಉದ್ದೇಶಗಳೇನು? ಈಗ ಒಸ್ರೋ ಅಕೌಂಟ್ ತೆಗೆದ್ರಲ್ಲ, ಒಸ್ರೋ ಅಕೌಂಟ್ ತೆಗೆಯುವಂತ ಮುಖ್ಯ ಉದ್ದೇಶಗಳು ಏನಪ್ಪಾ ಅಂದ್ರೆ ಇದು ಏನ್ ಮಾಡುತ್ತಂದ್ರೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಏನಿದೆ ಆ ಫಾರಿನ್ ಎಕ್ಸ್ಚೇಂಜ್ ಡಿಮ್ಯಾಂಡ್ ಅನ್ನ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ಇದನ್ನ ಹೇಳ್ತಿರೋದು ನಾನಲ್ಲ, ಬದಲಾಗಿ ಏನಪ್ಪಾ ಅಂದ್ರೆ ಎಕನಾಮಿಕ್ ಸರ್ವೆ 2022-23 ಏನ್ ಹೇಳ್ತಾ ಇದೆ ಅಂದ್ರೆ ಈ ಒಸ್ರೋ ಅಕೌಂಟ್ ಮೂಲಕ ಏನಾಗುತ್ತಪ್ಪ ಅಂದ್ರೆ ಒಸ್ರೋ ಅಕೌಂಟ್ ಮೂಲಕ ನೀವು ವ್ಯವಹಾರ ಮಾಡೋದ್ರಿಂದ ಈ ಫಾರಿನ್ ಎಕ್ಸ್ಚೇಂಜ್ ಡಿಮ್ಯಾಂಡ್ ಏನಿದೆಲ್ಲ ಅದು ಕಮ್ಮಿ ಆಗುತ್ತೆ ಅಂತ ಹೇಳುತ್ತೆ. ಆಮೇಲೆ ನೋಡ್ರಿ ಯಾಕೆ ಇದು ಡಿಮ್ಯಾಂಡ್ ಅನ್ನ ಕಮ್ಮಿ ಮಾಡುತ್ತೆ ಫಾರಿನ್ ಎಕ್ಸ್ಚೇಂಜ್ ಮೂಲಕ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನೀವು ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ವ್ ಅನ್ನ ತಗೊಂಡ್ರೆ, ಸೊ ಇದು ಏನಪ್ಪಾ ಅಂದ್ರೆ ಸಪ್ಲೈ ಇದು ಡಿಮ್ಯಾಂಡ್ ಈ ಕರ್ವ್ ಇರುತ್ತೆ. ಸೊ ನೋಡ್ರಿ ಈಗ ಏನಪ್ಪಾ ಅಂದ್ರೆ ರುಪಿ ಡಿಮ್ಯಾಂಡ್ ಜಾಸ್ತಿ ಆದಾಗ ಅದ್ರ ಸಪ್ಲೈ ಕಮ್ಮಿ ಆಗುತ್ತೆ, ಈಗ ರುಪಿ ಸಪ್ಲೈ ಜಾಸ್ತಿ ಆದ್ರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಅದೇ ತರ ಏನಪ್ಪಾ ಅಂದ್ರೆ ನೀವು ಇಂಟರ್ನ್ಯಾಷನಲ್ ಕರೆನ್ಸಿ ಆದಂತ ಡಾಲರ್ ಅನ್ನ ಕನ್ಸಿಡರ್ ಮಾಡ್ರಿ. ಸೊ ನೋಡ್ರಿ ಈಗ ಡಾಲರ್ ನ ಬೇಡಿಕೆ ಜಾಸ್ತಿ ಆದಂಗೆ ಏನಾಗುತ್ತಪ್ಪ ಅಂದ್ರೆ ಅದ್ರ ಸಪ್ಲೈ ಕಮ್ಮಿ ಆಗುತ್ತೆ, ಜೊತೆಗೆ ಏನಾಗುತ್ತಪ್ಪ ಅಂದ್ರೆ ಅದರ ಪ್ರೈಸ್ ಏನಾಗುತ್ತಂದ್ರೆ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ಆಲ್ಮೋಸ್ಟ್ ಟ್ರೇಡ್ ಏನಾಗುತ್ತಪ್ಪ ಅಂದ್ರೆ ಈಗ ಡಾಲರ್ ಅಲ್ಲೇ ನಡೆಯೋದ್ರಿಂದ ಡಾಲರಿಗೆ ಬೇಡಿಕೆಗಳು ಜಾಸ್ತಿ ಬರುತ್ತೆ. ಹಾಗಾಗಿ ನಾವು ಹೆಚ್ಚಿಗೆ ಡಾಲರ್ ಅನ್ನ ಖರೀದಿ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಹೆಚ್ಚಿನ ರೂಪಾಯಿಗಳನ್ನ ಅಥವಾ ರುಪೀಸ್ ಅನ್ನ ಕೊಡಬೇಕಾಗುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ರುಪೀಸ್ ವ್ಯಾಲ್ಯೂ ಫಾಲ್ ಆಗುತ್ತೆ, ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹಾಗಾಗಿ ಏನಾಗುತ್ತಂದ್ರೆ ನಮ್ಮ ಫಾರೆಕ್ ರಿಸರ್ವ್ ಏನಾಗುತ್ತಂದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಇದ್ರ ಜೊತೆಗೆ ನೋಡ್ರಿ ಈಗೇನು ರುಪಿ ಫಾಲ್ ಆಗ್ತಾ ಇದೆ ಅಂದ್ರೆ ಈಗ ನೋಡ್ರಿ ನಿಮಗೆ ಗೊತ್ತು ಡೇ ಬೈ ಡೇ ರುಪಿ ಏನ್ ಫಾಲ್ ಆಗ್ತಿದೆಯಲ್ಲ ಅದನ್ನ ಏನ್ ಮಾಡ್ದಂಗ್ ಆಗುತ್ತೆ ಅಂದ್ರೆ ಸ್ಟಾಪ್ ಮಾಡ್ದಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಏನಾಗಿದೆ ಅಂದ್ರೆ ನಮ್ಮ ರುಪಿ ಸಪ್ಲೈ ಜಾಸ್ತಿ ಆಗಿದೆ, ಎಲ್ಲಿ ವಿದೇಶಿ ಮಾರುಕಟ್ಟೆಗಳಲ್ಲಿ ಏನಪ್ಪಾ ಅಂದ್ರೆ ರುಪಿ ಸಪ್ಲೈ ಜಾಸ್ತಿ ಆಗಿರೋದ್ರಿಂದ ರುಪಿ ಪ್ರೈಸ್ ಏನಾಗುತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ. ಹಾಗಾಗಿ ಏನಾಗುತ್ತಂದ್ರೆ ನಮ್ಗೆ ಮತ್ತೆ ರುಪಿ ತನ್ನ ಅಪಮೌಲೀಕರಣ ಮಾಡ್ಕೊಳ್ತಾ ಹೋಗುತ್ತೆ. ಅದೇ ನೋಡ್ರಿ ಒಸ್ರೋ ಅಕೌಂಟ್ ಮೂಲಕ ವ್ಯವಹಾರ ನಾವು ಮಾಡೋದ್ರಿಂದ ರುಪಿಗಿರುವಂತ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ನೋಡ್ರಿ ಒಂದ್ಸರಿ ಡಿಮ್ಯಾಂಡ್ ಜಾಸ್ತಿ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಪ್ರೈಸ್ ಜಾಸ್ತಿ ಆದ್ರೆ ಏನಾಗುತ್ತಂದ್ರೆ ರುಪಿಯ ಬೆಲೆ ಹೆಚ್ಚುತ್ತಾ ಹೋಗುತ್ತೆ. ಆಮೇಲೆ ನೋಡ್ರಿ ನಾವು ರುಪಿಯನ್ನ ಏನ್ ಮಾಡ್ಬೋದಪ್ಪ ಅಂದ್ರೆ ರೂಪಾಯಿನ ಅಂತಾರಾಷ್ಟ್ರೀಯ ಕರೆನ್ಸಿ ಆಗಿ ಎಸ್ಟಾಬ್ಲಿಷ್ ಮಾಡಬಹುದು. ಕೇವಲ ಡೊಮೆಸ್ಟಿಕ್ ಕರೆನ್ಸಿ ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಕರೆನ್ಸಿ ಆಗಿ ಕೂಡ ಎಸ್ಟಾಬ್ಲಿಷ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಒಂದು ವರದಿ ಪ್ರಕಾರ, ಯಾವೊಂದು ವರದಿ ಪ್ರಕಾರ ಅಪ್ಪ ಅಂದ್ರೆ ಟ್ರೈನಿಯಲ್ ಬ್ಯಾಂಕ್ ವರದಿ ಪ್ರಕಾರ ನೋಡ್ರಿ ಈ ಟ್ರೈನಿಯಲ್ ಬ್ಯಾಂಕ್ ವರದಿ ಪ್ರಕಾರ ನೋಡ್ರಿ ಅಂತಾರಾಷ್ಟ್ರೀಯವಾಗಿ ವ್ಯವಹಾರಗಳು ಏನ್ ನಡೆಯುತ್ತಲ್ಲ ಅದು 88% ವ್ಯವಹಾರಗಳು ಯಾವ್ದ್ರ ಮೂಲಕ ನಡೆಯುತ್ತೆ ಅಂದ್ರೆ ಡಾಲರ್ ಮೂಲಕ ನಡೆಯುತ್ತೆ. ರುಪೀಸ್ ಮೂಲಕ ಕೇವಲ ಏನಪ್ಪಾ ಅಂದ್ರೆ 1.6% ವ್ಯವಹಾರಗಳು ನಡೆಯುತ್ತೆ. ಅದನ್ನ ಇನ್ನೂ ಕೂಡ ಜಾಸ್ತಿ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇನ್ನೂ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ಏನ್ ಸ್ಯಾಂಕ್ಷನ್ ಅನ್ನ ಹಾಕ್ತಾರೆ ಅಂದ್ರೆ ಅಮೆರಿಕನ್ಸ್ ನೋಡ್ರಿ ಯಾವಾಗಾದ್ರೂ ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರ ಮೇಲೆ ಏನಪ್ಪಾ ಅಂದ್ರೆ ಸ್ಯಾಂಕ್ಷನ್ಸ್ ಅನ್ನ ಹಾಕ್ತಾರೆ. ಎಸ್ಪೆಷಲಿ ಅವ್ರ ಅಗೇನೆಸ್ಟ್ ಹೋದ್ರು ಕೂಡ ಸ್ಯಾಂಕ್ಷನ್ಸ್ ಅನ್ನ ಹಾಕ್ತಾರೆ. ಈ ಸ್ಯಾಂಕ್ಷನ್ ಹಾಕಿದ್ರೆ ಇವ್ರ ಮೂಲಕ ನಮ್ಗೇನಪ್ಪ ಅಂದ್ರೆ ವ್ಯವಹಾರ ನಡ್ಸಕ್ಕಾಗಲ್ಲ, ಯಾಕಂದ್ರೆ ನಮ್ಮ ಆಲ್ಮೋಸ್ಟ್ ಅಂತಾರಾಷ್ಟ್ರೀಯ ವ್ಯವಹಾರಗಳು ಏನಿದೆ ಅಲ್ಲ ಅದು ಡಾಲರ್ ಮೂಲಕ ನಡೆಯೋದ್ರಿಂದ ಯಾರಿಗೆಲ್ಲ ಸ್ಯಾಂಕ್ಷನ್ ಇಂಪೋಸ್ ಮಾಡಿರ್ತಾರೆ ಅಥವಾ ಯಾರ ಮೇಲೆ ಸ್ಯಾಂಕ್ಷನ್ ಅನ್ನ ಹೇರಿರ್ತಾರಲ್ಲ ಅಂತ ದೇಶಗಳ ಜೊತೆ ನಮ್ಗೇನಪ್ಪಾ ಅಂದ್ರೆ ಈ ಒಂದು ವ್ಯವಹಾರವನ್ನ ನಡ್ಸಕ್ಕಾಗಲ್ಲ. ಅದೇ ನೀವೇನಪ್ಪಾ ಅಂದ್ರೆ ಈ ಒಸ್ರೋ ಅಕೌಂಟ್ ತೆಗೆಯೋದ್ರಿಂದ ಸ್ಯಾಂಕ್ಷನ್ ಕಂಟ್ರಿಗೂ ಕೂಡ ಸ್ಯಾಂಕ್ಷನ್ ಕಂಟ್ರಿ ಜೊತೆಗೂ ಕೂಡ ನೀವೇನಪ್ಪಾ ಅಂದ್ರೆ ಈ ವ್ಯವಹಾರಗಳನ್ನ ನಡೆಸಬಹುದು. ಹಾಗಾಗಿ ನೋಡ್ರಿ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ RBI ದವರು ಮತ್ತೆ ಕೇಂದ್ರ ಸರ್ಕಾರದವರು ಏನ್ ಮಾಡ್ತಿದಾರಪ್ಪ ಅಂದ್ರೆ ರುಪಿಯನ್ನ ಪ್ರಮೋಟ್ ಮಾಡ್ತಿದ್ದಾರೆ. ಇದರಿಂದ ಏನಪ್ಪಾ ಅಂದ್ರೆ ರುಪಿಯನ್ನ ಅಂತಾರಾಷ್ಟ್ರೀಯ ಕರೆನ್ಸಿ ಆಗಿ ಮಾರ್ಪಾಟು ಮಾಡೋದು, ಜೊತೆಗೆ ರೂಪಾಯಿ ಅಪಮೌಲೀಕರಣ ಏನಿದೆಯಲ್ಲ ಅದನ್ನು ನಿಲ್ಲಿಸಿ ಅದನ್ನು ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಕರೆನ್ಸಿ ಆಗಿ ಎಸ್ಟಾಬ್ಲಿಷ್ ಮಾಡೋದು ಮುಖ್ಯ ಉದ್ದೇಶವಾಗಿದೆ.
ಸರ್ಕಾರದವ್ರು ನೋಡ್ರಿ ರಾಜ್ಯಸಭೆಯಲ್ಲಿ ಏನ್ ಹೇಳಿದ್ರು ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಪ್ಪ ಅಂದ್ರೆ ಒಟ್ಟು 16 ದೇಶಗಳಲ್ಲಿ ಏನಪ್ಪ ಅಂದ್ರೆ 16 ದೇಶಗಳಿಗೆ ಈ ತರನಾಗಿ ಸ್ಪೆಷಲ್ ವಸ್ತ್ರ ರೂಪಿ ಅಕೌಂಟ್ ಅನ್ನ ಫಾರ್ಮ್ ಮಾಡಕ್ಕೆ ಅಥವಾ ಸ್ಪೆಷಲ್ ವಸ್ತ್ರ ರೂಪಿ ಅಕೌಂಟ್ ಅನ್ನ ಏನಪ್ಪ ಅಂದ್ರೆ ಆಪರೇಷನ್ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಆರ್ಬಿಐ ಏನಪ್ಪ ಅಂದ್ರೆ ಈ ಅಪ್ರೂವಲ್ ಅನ್ನ ಏನ್ ಮಾಡಿದೆ ಅಂದ್ರೆ 60 ಅಥರೈಸ್ಡ್ ಡೀಲರ್ ಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅಥರೈಸ್ಡ್ ಡೀಲರ್ ಬ್ಯಾಂಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ರೆ ಈ 60 ಅಥರೈಸ್ಡ್ ಡೀಲರ್ ಬ್ಯಾಂಕ್ ಎಲ್ಲಿಂದ ಬರುತ್ತಪ್ಪ ಅಂದ್ರೆ 18 ದೇಶಗಳಿಂದ ಬರುತ್ತೆ ಅಂತ ಹೇಳ್ತಿದ್ರೆ. ಸೊ ನೋಡ್ರಿ ಆ ದೇಶಗಳು ಯಾವ್ದಪ್ಪ ಅಂದ್ರೆ ಬೋಸ್ಟೋವಾನಾ, ಫಿಜಿ, ಜರ್ಮನಿ, ಗಯಾನಾ, ಇಸ್ರೇಲ್, ಕೀನಿಯಾ, ಮಲೇಷಿಯಾ, ಮಾರಿಷಿಯಸ್, ಮಯನ್ಮಾರ್, ನ್ಯೂಜಿಲೆಂಡ್, ಒಮನ್, ರಷ್ಯಾ ಅಂಡ್ ಸಿಲೆಚಿಯಸ್, ಸಿಂಗಾಪುರ್, ಶ್ರೀಲಂಕಾ ಅಂಡ್ ತನಜಿಯಾ, ಉಗಾಂಡಾ ಅಂಡ್ ಯುನೈಟೆಡ್ ಕಿಂಗ್ಡಮ್. ಈ ಅಷ್ಟು ದೇಶಗಳಲ್ಲಿ ಏನಪ್ಪ ಅಂದ್ರೆ ರೂಪಿ ವಸ್ತ್ರ ಅಕೌಂಟ್ ಹೊಂದಿದ್ದಾರೆ ಅಂತ ಹೇಳ್ತಿದ್ರೆ. ಇದರಿಂದ ನಮ್ಮ ಒಂದು ಟ್ರೇಡ್ ಏನಿದೆ ಅಥವಾ ವ್ಯಾಪಾರ ಏನಿದೆ ಇನ್ನೂ ಕೂಡ ಉತ್ತಮವಾಗುತ್ತೆ. ಜೊತೆಗೆ ನೋಡ್ರಿ ರಷ್ಯಾ ಯಾವಾಗಿಂದನು ಕೂಡ ಏನಪ್ಪ ಅಂದ್ರೆ ವೋಕಲ್ ಆಗಿದೆ ಅಂದ್ರೆ ರುಪಿ ಮತ್ತೆ ರುಪೇಲಾದಲ್ಲಿ ಅವರು ವ್ಯವಹಾರ ನಡೆಸಕ್ಕೆ ಏನಪ್ಪ ಅಂದ್ರೆ ಮುಂಚೆಯಿಂದನೂ ಕೂಡ ಏನಪ್ಪ ಅಂದ್ರೆ ತಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು. ಇದ್ರ ಜೊತೆ ಜೊತೆಗೆ ನೋಡ್ರಿ ಈ ಅನೌನ್ಸ್ಮೆಂಟ್ ಯಾಕೆ ಬಂತಪ್ಪ ಅಂದ್ರೆ ಈಗ ರಷ್ಯಾದವ್ರು ಏನ್ ಮಾಡಿದ್ರು ಅಂದ್ರೆ ಯುಕ್ರೇನಿನ ಮೇಲೆ ಮಿಲಿಟರಿ ಆಪರೇಷನ್ ಅನ್ನ ಮಾಡಿದ್ರೆ ಯಾವಾಗಪ್ಪ ಅಂದ್ರೆ 2022ರಲ್ಲಿ. ಅದಾದ್ಮೇಲೆ ಏನಪ್ಪ ಅಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಏನ್ ಮಾಡತ್ತಂದ್ರೆ ಅಂದ್ರೆ ಪಶ್ಚಿಮ ದೇಶಗಳು ಏನ್ ಮಾಡತ್ತಂದ್ರೆ ರಷ್ಯಾ ಮೇಲೆ ನೋಡ್ರಿ ಸ್ಯಾಂಕ್ಷನ್ ಅನ್ನ ಹೇರುತ್ತೆ. ಈ ಸ್ಯಾಂಕ್ಷನ್ ಅನ್ನ ಹೇರಿದ್ಮೇಲೆ ಏನಪ್ಪ ಅಂದ್ರೆ ಎಲ್ಲೂ ನಮ್ಗೆ ಕಮಾಡಿಟೀಸ್ ಸಿಗಲ್ಲ ಅಂದ್ರೆ ಕಮಾಡಿಟೀಸ್ ಪ್ರೈಸ್ ಏನಾಗುತ್ತೆ ಅಂದ್ರೆ ಶೂಟಪ್ ಆಗುತ್ತೆ. ಎಸ್ಪೆಷಲಿ ನೋಡ್ರಿ ಈ ಆಯಿಲ್ ಬಿಲ್ ಏನಿದೆ ಅಥವಾ ಕ್ರೂಡ್ ಆಯಿಲ್ ಪ್ರೈಸಸ್ ಏನಿದೆ ಅಲ್ಲ ಶೂಟಪ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ದೇಶಕ್ಕೂ ಕಮಾಡಿಟೀಸ್ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಬೇರೆ ಕಡೆಯಿಂದ ಏನಪ್ಪಾ ಅಂದ್ರೆ ಹೆಚ್ಚಿನ ಪ್ರೈಸ್ಗೆ ತೆಗೆದುಕೊಳ್ಳೋದಕ್ಕಿಂತ ರಷ್ಯಾ ಜೊತೆಗೆ ನಾವು ವ್ಯವಹಾರ ಮಾಡಿದ್ರೆ ನಮಗೆ ಅದೇ ಕ್ರೂಡ್ ಆಯಿಲ್ ಪ್ರೈಸಸ್ ಏನಪ್ಪಾ ಅಂದ್ರೆ ಕಮ್ಮಿ ರೇಟಿಗೆ ಸಿಗುತ್ತೆ ಅಂತ ಹೇಳಿ ಬಹಳಷ್ಟು ದೇಶಗಳು ಏನ್ ಮಾಡುತ್ತಂದ್ರೆ ಈ ತರನ ಅಂತ ಓಸ್ತ್ರ ಅಕೌಂಟ್ ಅನ್ನ ತೆಗೆದುಕೊಳ್ತಾರೆ. ಅಂದ್ರೆ ಆ ದೇಶದ ಅಕೌಂಟ್ ಅನ್ನ ಏನಪ್ಪಾ ಅಂದ್ರೆ ಫಾರಿನ್ ವಿದೇಶದ ಬ್ಯಾಂಕ್ ನಲ್ಲಿ ಹೊಂದಿ ಅಲ್ಲಿ ಏನಪ್ಪಾ ಅಂದ್ರೆ ವಿದೇಶದ ಜೊತೆಗೆ ಏನಪ್ಪಾ ಅಂದ್ರೆ ಡೊಮೆಸ್ಟಿಕ್ ಕರೆನ್ಸಿ ಜೊತೆಗೆ ವ್ಯವಹಾರವನ್ನ ನಡೆಸುದು. ಇಲ್ಲಿ ಯಾವುದೇ ತರನಾಗಿ ಏನಪ್ಪಾ ಅಂದ್ರೆ ಡಾಲರ್ ಇನ ಒಂದು ಇಂಟರ್ಪ್ರಿಟೇಷನ್ ಇರಲ್ಲ ಅಥವಾ ಡಾಲರ್ ಇನ ಭಾಗವಹಿಸುವಿಕೆ ಇರಲ್ಲ. ಸೊ ನೋಡ್ರಿ ಯಾಕೆ ಡಾಲರ್ ಅನ್ನ ಎಲ್ಲರೂ ಕರೆನ್ಸಿನಾಗಿ ಯೂಸ್ ಮಾಡ್ತಾರೆ ವಿದೇಶಿ ವ್ಯವಹಾರದಲ್ಲಿ ಅಂದ್ರೆ ಡಾಲರ್ ಒಂದು ಏನಪ್ಪಾ ಅಂದ್ರೆ ಸ್ಟೇಬಲ್ ಕರೆನ್ಸಿ. ಅಂದ್ರೆ ಎಲ್ಲಾ ಕಡೆನೂ ಕೂಡ ನೋಡ್ರಿ ನೀವು ಡಾಲರ್ ಡೆಪ್ರಿಷಿಯೇಷನ್ ಆಗೋದ್ ನೋಡೇ ಇಲ್ಲ. ಬದಲಾಗಿ ಏನಪ್ಪಾ ಅಂದ್ರೆ ಡಾಲರ್ ಬದಲಾಗಿ ನೀವು ಏನಪ್ಪಾ ಅಂದ್ರೆ ಯುರೋ ಡೆಪ್ರಿಷಿಯೇಷನ್ಸ್ ನೋಡಿದ್ರೆ ಅಂದ್ರೆ ಅಪಮೌಲೀಕರಣ ಆಗೋದ್ ನೋಡಿದ್ರೆ. ಆಮೇಲೆ ರೂಪಾಯಿ ಅಂತೂ ಫಾಲ್ ಆಗ್ತಾನೆ ಇರುತ್ತೆ. ಬೇರೆ ಬೇರೆ ಕರೆನ್ಸಿ ಜಪನೀಸ್ ಏನ್ ಕರೆನ್ಸಿನೂ ಫಾಲ್ ಆಗ್ತಾನೆ ಇರುತ್ತೆ. ಚೈನೀಸ್ ಯುವಾನ್ ಕರೆನ್ಸಿನೂ ಕೂಡ ಏನಪ್ಪಾ ಅಂದ್ರೆ ಫಾಲ್ ಆಗ್ತಾನೆ ಇರುತ್ತೆ. ಹಾಗಾಗಿ ಡಾಲರ್ ಒಂದು ಸ್ಟೇಬಲ್ ಕರೆನ್ಸಿ ಆಗಿರೋದ್ರಿಂದ ಯಾವುದೇ ಒಂದು ನೀವೇನಪ್ಪಾ ಅಂದ್ರೆ ವಸ್ತುಗಳನ್ನ ತೆಗೆದುಕೊಳ್ತಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಡಾಲರ್ ನಲ್ಲೇ ತೆಗೆದುಕೊಳ್ತೀವಿ. ಯಾಕಂದ್ರೆ ಇದು ಇನ್ನೂ ಸ್ಟೇಬಲ್ ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ವ್ಯವಹಾರದಲ್ಲಿ ಯಾವುದೇ ತರನಾಗಿ ಬೆಲೆ ಚೇಂಜ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಭಾರತ ಮತ್ತೆ ರಷ್ಯಾ ಏನಪ್ಪಾ ಅಂದ್ರೆ ವಸ್ತ್ರ ಅಕೌಂಟ್ ಮೂಲಕ ಮಾಡ್ತಿದೆ ಅಂದ್ರೆ ರುಪಿ ಮತ್ತೆ ರುಬೆಲಾ ಮೂಲಕ ಮಾಡ್ತಾ ಇದೆ ಅಂತ ಇಟ್ಕೊರಿ. ಸೊ ನೋಡ್ರಿ ಇಲ್ಲೇನಾಗತ್ತಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಎಕ್ಸ್ಚೇಂಜ್ ಅಲ್ಲಿ ಏನಪ್ಪಾ ಅಂದ್ರೆ ನಾವು ಡಾಲರ್ ಇಟ್ಕೊಳ್ದೆ ವ್ಯವಹಾರವನ್ನ ಮಾಡಿದ್ರೆ 100 ರೂಪಾಯಿ ಈಕ್ವಲ್ ಟು 50 ರೂಬಲ್ಸ್ ಇದ್ದು ನಾಳೆ ಏನಪ್ಪಾ ಅಂದ್ರೆ ಸಡನ್ ಆಗಿ 100 ರೂಪಾಯಿ ಇದ್ದಿದ್ದು ಏನಾಗುತ್ತೆ ಅಂದ್ರೆ 40 ರೂಬಲ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ತೊಂದರೆ ಆಗುತ್ತೆ. ಅದೇ ಡಾಲರ್ ಮೂಲಕ ಮಾಡಿದ್ರೆ 2 ಸ್ಟೇಬಲ್ ಇರುತ್ತಂತೆ. ಎಲ್ಲರೂ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಡಾಲರ್ ಮೂಲಕನೇ ಮಾಡ್ತಿದ್ರು. ಸೊ ನೋಡ್ರಿ ಆಲ್ರೆಡಿ ಭಾರತ ಏನ್ ಮಾಡಿದ್ರು ಅಂದ್ರೆ ರಷ್ಯಾ ಜೊತೆಗೆ ಈ ತರನ ಅಂತ ವಸ್ತ್ರ ಅಕೌಂಟ್ ಅನ್ನ ಹೊಂದಿದೆ. ಜೊತೆಗೆ ಏನಪ್ಪಾ ಅಂದ್ರೆ ಟ್ರಸ್ಟೆಡ್ ಪಾರ್ಟ್ನರ್ಸ್ ಆದಂತ ಈಗ ಯುಎಇ ಮತ್ತೆ ಆಸ್ಟ್ರೇಲಿಯಾ ಜೊತೆಗೂ ಕೂಡ ಏನಪ್ಪಾ ಅಂದ್ರೆ ಈ ತರನ ಅಂತ ವಸ್ತ್ರ ಅಕೌಂಟ್ ಅನ್ನ ತೆಗೆಯಕ್ಕೆ ಚರ್ಚೆಯನ್ನ ನಡೆಸ್ತಾ ಇದೆ. ಜೊತೆಗೆ ನೋಡ್ರಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರು ಸಹ ಏನಪ್ಪಾ ಅಂದ್ರೆ ಆರ್ಬಿಐ ಅದ ಡೌಟ್ಸ್ ಬಗ್ಗೆ ಏನಪ್ಪಾ ಅಂದ್ರೆ ಕ್ಲಾರಿಫಿಕೇಶನ್ಸ್ ನ ಕೊಟ್ಟಿದೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಒಳಗೆ ಏನಪ್ಪಾ ಅಂದ್ರೆ ಈ ಕ್ಲಾರಿಫಿಕೇಶನ್ಸ್ ನ ಕೊಡ್ತಾ ಹೋಗಿದೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಅಥವಾ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ಲ್ಯಾಂಡ್ ಫಿಲ್ಸ್ ಬಗ್ಗೆ ಇದೆ. ಸೊ ನೋಡ್ರಿ ಇತ್ತೀಚೆಗೆ ನೀವು ಓದಿರ್ತೀರಾ ಕೊಚ್ಚಿಯಲ್ಲಿ ಏನಾಗಿರುತ್ತಪ್ಪ ಅಂದ್ರೆ ಒಂದು ಲ್ಯಾಂಡ್ ಫಿಲ್ ಇಂದ ಏನಾಗಿರುತ್ತೆ ಅಂದ್ರೆ ಫೈರ್ ಕ್ಯಾಚ್ ಆಗಿರುತ್ತೆ. ಅಂದ್ರೆ ಈ ಒಂದು ಏನಪ್ಪಾ ಅಂದ್ರೆ ಲ್ಯಾಂಡ್ ಫಿಲ್ಸ್ ಅಂದ್ರೆ ನಾವು ಕಸದ ರಾಶಿ ಅಂತ ಏನ್ ಹೇಳ್ತೀವಿ. ಈಗ ನೋಡ್ರಿ ಒಂದು ದೊಡ್ಡ ಜಾಗ ಇರುತ್ತೆ ಅಂದ್ರೆ ಖಾಲಿ ಜಾಗ ಇರುತ್ತೆ, ಅಲ್ಲಿ ಕಸದ ರಾಶಿಯನ್ನ ಹಾಕಿರ್ತಾರೆ. ಈ ಕಸದ ರಾಶಿಗೆ ಏನಪ್ಪಾ ಅಂದ್ರೆ ಬೆಂಕಿ ಹತ್ಕೊಂಡು ಅಲ್ಲೇನಾಗುತ್ತೆ ಅಂದ್ರೆ ಪೊಲ್ಯೂಷನ್ಸ್ ಉಂಟಾಗುತ್ತೆ. ಹಾಗಾಗಿ ನಾವು ಇಲ್ಲೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ವೈ ಡು ಲ್ಯಾಂಡ್ ಫಿಲ್ಸ್ ಕ್ಯಾಚ್ ಫೈರ್ಸ್ ಡ್ಯೂರಿಂಗ್ ದ ಸಮರ್ಸ್. ಅಂದ್ರೆ ಯಾಕೆ ಈ ಕಸದ ರಾಶಿಗಳು ಏನಪ್ಪಾ ಅಂದ್ರೆ ಈ ಒಂದು ಬೇಸಿಗೆಯ ಸಮಯದಲ್ಲಿ ಏನ್ ಮಾಡತ್ತಂದ್ರೆ ಬೆಂಕಿ ಹಚ್ಕೊಳ್ಳುತ್ತೆ. ವೈ ನಾಟ್ ಇನ್ ವಿಂಟರ್ಸ್, ವೈ ನಾಟ್ ಇನ್ ರೈನಿ ಸೀಸನ್, ಯಾಕೆ ಸಮ್ಮರ್ ಅಲ್ಲೇ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಿದ್ವಿ. ವೈ ಶುಡ್ ದ ಮುನ್ಸಿಪಾಲಿಟಿ ರೆಸ್ಪಾಂಡ್ ಇಫ್ ಅ ಲ್ಯಾಂಡ್ ಫಿಲ್ ಡಸ್ ನಾಟ್ ಕ್ಯಾಚ್ ಫೈರ್. ಸೊ ನೋಡ್ರಿ ಹೆಂಗೆ ಮುನ್ಸಿಪಾಲಿಟೀಸ್ ಅವರು ನಾಟ್ ವೈ ಹೌ ಹೆಂಗೆ ಮುನ್ಸಿಪಾಲಿಟೀಸ್ ಅವರು ಏನಪ್ಪಾ ಅಂದ್ರೆ ಈ ರೆಸ್ಪಾನ್ಸ್ ಅನ್ನ ಕೊಡ್ಬೇಕು. ಈಗ ಯಾವ್ದಾದ್ರು ಕಸದ ರಾಶಿ ನೋಡ್ರಿ ಬೆಂಕಿಯನ್ನು ಹತ್ಕೊಂಡ್ರೆ ಯಾವ ತರನ ರೆಸ್ಪಾನ್ಸ್ ಮಾಡ್ಬೇಕು. ವಾಟ್ ಆರ್ ದ ಸಮ್ ಪರ್ಮನೆಂಟ್ ಸೊಲ್ಯೂಷನ್ಸ್ ಅಂದ್ರೆ ಈ ಕಸದ ರಾಶಿಗೆ ಏನ್ ಬೆಂಕಿ ಹತ್ಕೊಳ್ತಿದ್ಯಲ್ಲ ಇದಕ್ಕಿರುವಂತಹ ಪರ್ಮನೆಂಟ್ ಸೊಲ್ಯೂಷನ್ಸ್ ಗಳೇನಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದೀವಿ. ಕೊಚ್ಚಿಯಲ್ಲಿ ನೋಡ್ರಿ ಕಸದ ರಾಶಿ ಜಾಗ ಆದಂತ ಏನಪ್ಪಾ ಅಂದ್ರೆ ಬರಂಪುರ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಬೆಂಕಿ ಹತ್ಕೊಳ್ಳುತ್ತೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಎಂಟೈರ್ ಕೊಚ್ಚಿ ತುಂಬಾ ಏನಪ್ಪಾ ಅಂದ್ರೆ ಹೊಗೆ ತುಂಬಿದ ವಾತಾವರಣ ಫಾರ್ಮ್ ಆಗುತ್ತೆ.
ನೋಡ್ರಿ, ಇದರಿಂದ ನಾವೇನ್ ತಿಳ್ಕೊಬೇಕಂದ್ರೆ ಭಾರತದ ಸಿಟಿಗಳೇನಿದೆ ಅಂದ್ರೆ ಭಾರತದಲ್ಲಿ ದೊಡ್ಡ ದೊಡ್ಡ ಶಹರ ಪಟ್ಟಣಗಳು ಏನಪ್ಪಾ ಅಂದ್ರೆ ಇಂಥ ಇನ್ಸಿಡೆಂಟ್ಸ್ ಗೆ ನಾವೇನಪ್ಪ ಅಂದ್ರೆ ಇನ್ನೂ ಹೆಚ್ಚಾಗಿ ಪ್ರಿಪೇರ್ ಆಗ್ಬೇಕಂತ ಹೇಳ್ತಿದ್ರೆ, ಯಾಕಂದ್ರೆ ಈಗೇನಾಗ್ತಿದೆ ಅಂದ್ರೆ ಸಮ್ಮರ್ ಬರ್ತಾ ಇರೋದ್ರಿಂದ ಇನ್ನು ನಾವು ಪ್ರಿಪರೇಷನ್ ಜಾಸ್ತಿ ಮಾಡ್ಬೇಕಂತ ಹೇಳ್ತಿದ್ರೆ, ನೋಡ್ರಿ ಈ ತರದ ಲ್ಯಾಂಡ್ ಫಿಲ್ಸ್ ಅಂದ್ರೆ ಬೆಂಕಿ ಹತ್ಕೊಳ್ಳೋದನ್ನ ನಿಲ್ಲಿಸ್ಕೊಳ್ಳೋಕೋಸ್ಕರ ಏನಪ್ಪಾ ಅಂದ್ರೆ ಲಾಂಗ್ ಟರ್ಮ್ ಮೆಜರ್ಸ್ ಅನ್ನ ತಗೋಬೇಕಂತ ಹೇಳ್ತಿದ್ರೆ, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಸಸ್ಟೈನ್ಡ್ ಅಂಡ್ ಇಂಟರ್ವೆನ್ಷನ್ಸ್ ಮೂಲಕ ಅಂದ್ರೆ ಮುನ್ಸಿಪಾಲಿಟೀಸ್ ಏನ್ ಮಾಡ್ಬೇಕಂದ್ರೆ ಅವಾಗವಾಗ ಇಲ್ಲಿ ಭಾಗವಹಿಸುವಿಕೆ ಜೊತೆಗೆ ಏನಪ್ಪಾ ಅಂದ್ರೆ ಸುಸ್ಥಿರವಾಗಿರುವಂತಹ ಒಂದು ಕಾರ್ಯಕ್ರಮಗಳ ಮೂಲಕ ಏನಪ್ಪಾ ಅಂದ್ರೆ ಈ ತರದ ಲ್ಯಾಂಡ್ ಫಿಲ್ಸ್ ಅಂದ್ರೆ ಕಸದ ರಾಶಿಗಳು ಬೆಂಕಿ ಹೊತ್ಕೊಳ್ಳೋದನ್ನ ನಾವು ನಿಲ್ಲಿಸಬಹುದು ಅಂತ ಹೇಳ್ತಿದ್ದಾರೆ. ನೋಡ್ರಿ ಯಾವ ತರನಾಗ ಏನಪ್ಪಾ ಅಂದ್ರೆ ಈ ಕಸದ ರಾಶಿಗಳು ಬೆಂಕಿ ಹೊತ್ಕೊಳ್ಳುತ್ತಂದ್ರೆ ಭಾರತದ ಮುನ್ಸಿಪಾಲಿಟೀಸ್ ಏನ್ ಮಾಡುತ್ತಪ್ಪ ಅಂದ್ರೆ 95% ಏನು ವೇಸ್ಟ್ ಜನರೇಟ್ ಆಗುತ್ತಲ್ಲ ಅದನ್ನ ಕಲೆಕ್ಟ್ ಮಾಡ್ತಾರೆ. ಅಂದ್ರೆ ನೋಡ್ರಿ 95% ಕಸ ಏನ್ ಜನರೇಟ್ ಆಗುತ್ತಲ್ಲ ಅದನ್ನ ಏನಪ್ಪಾ ಅಂದ್ರೆ ಸಿಟೀಸ್ ಅಲ್ಲಿ ಕಲೆಕ್ಟ್ ಮಾಡ್ತಾರೆ. ಆದ್ರೆ ವೇಸ್ಟ್ ಪ್ರೊಸೆಸಿಂಗ್ ಬಂದಿದ್ರೆ ಅಂದ್ರೆ ಇದ್ರೆ 95% ಏನ್ ಕಲೆಕ್ಟ್ ಮಾಡ್ತಾರಲ್ಲ ಅದ್ರಲ್ಲಿ ಎಷ್ಟು ಪ್ರೊಸೆಸಿಂಗ್ ಮಾಡ್ತಾರೆ ಅಂದ್ರೆ ಕೇವಲ 30-40% ಮಾತ್ರ ಏನಪ್ಪಾ ಅಂದ್ರೆ ಪ್ರೊಸೆಸ್ ಅನ್ನ ಮಾಡ್ತಾರೆ. ಅಂದ್ರೆ ಕಸದ ರಾಶಿಯನ್ನ ಏನಪ್ಪಾ ಅಂದ್ರೆ ಕಂಪ್ಯೂಟ್ ಆಗಿ ಈ ಒಂದು ಪ್ರೊಸೆಸಿಂಗ್ ಅನ್ನ ಮಾಡ್ತಾರೆ. ಉಳಿದಂತೆ ನೋಡ್ರಿ ಈ ಒಂದು ಕಸದಲ್ಲಿ ನೋಡ್ರಿ ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಎಷ್ಟಿರುತ್ತಪ್ಪ ಅಂದ್ರೆ 60% ಏನಿರುತ್ತಪ್ಪ ಅಂದ್ರೆ ಬಯೋಡಿಗ್ರೇಡಬಲ್. ಅಂದ್ರೆ ಈಗ ನೋಡ್ರಿ ಇದನ್ನ ಭೂಮಿಗೆ ಹಾಕಿದ್ರೆ ಏನಪ್ಪಾ ಅಂದ್ರೆ ಕೊಳೆಯುವಂತ ಸ್ಥಿತಿ ಇರುತ್ತೆ, ಅಥವಾ ಕೊಳೆಯುವಂತ ಕಸಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ಈ ಒಂದು ಮುನ್ಸಿಪಾಲಿಟಿ ಕಸದಲ್ಲಿ ಏನಪ್ಪಾ ಅಂದ್ರೆ 60% ಕಸ ಬಯೋಡಿಗ್ರೇಬಲಿಟಿ ಇದ್ರೆ ಇನ್ 25% ಕಸ ನೋಡ್ರಿ ನಾನ್ ಬಯೋಡಿಗ್ರೇಬಲ್ ಇರುತ್ತೆ. ಅಂದ್ರೆ ಇದು ಯಾವುದೇ ತರನಾಗಿ ಕೊಳೆಯೋದಿಲ್ಲ. ಉಳಿದಂತೆ 15% ಮಟೀರಿಯಲ್ಸ್ ಏನಿರುತ್ತಪ್ಪ ಅಂದ್ರೆ ಈ ಸಿಲ್ಟ್ ಮತ್ತೆ ಸ್ಟೋನ್ ಇರುತ್ತೆ. ಅಂದ್ರೆ ಇಲ್ಲಿ ಸಿಲ್ಟ್ ಮತ್ತೆ ಇನ್ನೇನಿರುತ್ತಪ್ಪ ಅಂದ್ರೆ ಈ ಒಂದು ಕಲ್ಲುಗಳಿರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಮುನ್ಸಿಪಾಲಿಟೀಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ವೆಟ್ ಅಂಡ್ ಡ್ರೈ ಕಸ ಏನಿದೆ ಅಂದ್ರೆ ಹಸಿ ಮತ್ತೆ ಒಣ ಕಸ ಏನಿದೆಯಲ್ಲ ಅದನ್ನ ಸಪರೇಟ್ ಆಗಿ ಪ್ರೊಸೆಸ್ ಮಾಡ್ಬೇಕಂತ ಹೇಳ್ತಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಮುನ್ಸಿಪಾಲಿಟೀಸ್ ಏನ್ ಪ್ರಾಡಕ್ಟ್ ಅನ್ನ ರಿಕವರಿ ಮಾಡಿರ್ತಾರೆ ಅಂದ್ರೆ ಈಗ ನೋಡ್ರಿ ಕಸದಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ರೀಸೈಕಲ್ ಪ್ರಾಡಕ್ಟ್ ಬಂದಿರ್ತವೆ, ಈ ಪ್ರಾಡಕ್ಟ್ ಅನ್ನ ಅವ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ರೀಸೈಕಲ್ ಮಾಡ್ಬೇಕಂತ ಹೇಳ್ತಾರೆ. ಆದ್ರೆ ನೋಡ್ರಿ ನಮ್ಮ ಏನ್ ರೇಟ್ ಆಫ್ ಪ್ರೊಸೆಸಿಂಗ್ ಇದೆ ಅಂದ್ರೆ ಸಂಸ್ಕರಣೆ ಮಾಡುವಂತ ದರ ಏನಿದೆಲ್ಲ ಭಾರತದ ಸಿಟಿಗಳಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಕಮ್ಮಿ ಇದೆ. ಅಂದ್ರೆ ನಾವೆಷ್ಟು ಈ ಕಸವನ್ನ ಜನರೇಟ್ ಮಾಡ್ತೀವಿ ಅದಕ್ಕಿಂತ ಏನಪ್ಪಾ ಅಂದ್ರೆ ತುಂಬಾ ಕಡಿಮೆ ದರದಲ್ಲಿ ನಾವೇನಪ್ಪ ಅಂದ್ರೆ ಈ ಕಸವನ್ನ ಸಂಸ್ಕರಣೆ ಮಾಡ್ತೀವಿ ಅಂತ ಹೇಳ್ತಿದ್ರೆ. ನೋಡ್ರಿ ಯಾವ ತರನಾಗಿ ಅಸಂಸ್ಕೃತಿ ಕಸ ಇರುತ್ತಲ್ಲ ಅಂದ್ರೆ ಅಸಂಸ್ಕರಣೆ ಮಾಡಿದ ಕಸ ಇರುತ್ತಲ್ಲ ಅದನ್ನ ಏನಪ್ಪಾ ಅಂದ್ರೆ ಓಪನ್ ಸೈಟ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರಾಶಿ ಹಾಕ್ತಾ ಹೋಗ್ತಾರೆ, ಅದು ಕೂಡ ಏನಪ್ಪಾ ಅಂದ್ರೆ ತುಂಬಾ ಸಮಯದವರೆಗೆ. ನೋಡ್ರಿ ಈ ಓಪನ್ ಡಿಸ್ಪೋಸ್ ವೇಸ್ಟ್ ಅಥವಾ ಕಸದ ರಾಶಿಯಲ್ಲಿ ಏನಿರುತ್ತೆ ಅಂದ್ರೆ ಫ್ಲೇಮೇಬಲ್ ಮಟೀರಿಯಲ್ ಅಂದ್ರೆ ಈಸಿಯಾಗಿ ನೋಡ್ರಿ ಬೆಂಕಿ ಹತ್ಕೊಳ್ಳುವಂತ ಮಟೀರಿಯಲ್ ಆದಂತ ಲೋ ಪ್ಲಾಸ್ಟಿಕ್ಸ್ ಇರುತ್ತೆ, ಲೋ ಕ್ವಾಲಿಟಿ ಪ್ಲಾಸ್ಟಿಕ್ಸ್ ಇರುತ್ತೆ. ಇಲ್ಲಿ ಕ್ಯಾಲೋರಿಕ್ ವ್ಯಾಲ್ಯೂ ಎಷ್ಟು ಇರುತ್ತಪ್ಪ ಅಂದ್ರೆ ಈ ಒಂದು ಪ್ಲಾಸ್ಟಿಕ್ ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಷ್ಟು ಇರುತ್ತೆ ಅಂದ್ರೆ 2500-3000 ಕ್ಯಾಲೋರಿ ಪರ್ ಕೆಜಿ ಇರುತ್ತೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಬಟ್ಟೆಗಳಿರುತ್ತೆ ಮತ್ತೆ ಚಿಂದಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸಮ್ಮರ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಬಯೋಡಿಗ್ರೇಡಬಲ್ ಅಂದ್ರೆ ಕೊಳೆಯಬಹುದಾದಂತಹ ವಸ್ತುಗಳು ಏನಾಗ್ತಾವ ಅಂದ್ರೆ ತುಂಬಾ ಬೇಗ ಕೊಳಿತವೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಆ ಕಸದ ರಾಶಿಯಲ್ಲಿ ಏನು ತಾಪಮಾನ ಇರುತ್ತಲ್ಲ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಎಷ್ಟು ಹೋಗುತ್ತಪ್ಪ ಅಂದ್ರೆ 70-80 ಡಿಗ್ರಿ ದಾಟಿ ಏನ್ ಮಾಡುತ್ತೆ ಅಂದ್ರೆ ಕಸದ ರಾಶಿಯಲ್ಲಿ ಅಂದ್ರೆ ಕಸದ ರಾಶಿಯ ಒಳಗಡೆ ಏನಾಗುತ್ತಪ್ಪ ಅಂದ್ರೆ ತಾಪಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಬಯೋಡಿಗ್ರೇಡಬಲ್ ಫ್ಯಾಕ್ಷನ್ ಏನಿರುತ್ತಲ್ಲ ಅದು ಬಹುಬೇಗ ಕೊಳತೆ ಏನಾಗುತ್ತಪ್ಪ ಅಂದ್ರೆ ಗೊಬ್ಬರ ಆಗುತ್ತೆ. ನೋಡ್ರಿ ಟೆಂಪರೇಚರ್ ಜಾಸ್ತಿ ಆದಂಗೆ ಏನಾಗುತ್ತಪ್ಪ ಅಂದ್ರೆ ಈ ಫ್ಲೇಮೇಬಲ್ ಮಟೀರಿಯಲ್ಸ್ ಏನಿರುತ್ತೆ ಅಂದ್ರೆ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ಸ್ ಏನಿರುತ್ತಲ್ಲ ಇದಕ್ಕೆ ಏನಾಗುತ್ತೆ ಅಂದ್ರೆ ಒಂದು ಪರ್ಫೆಕ್ಟ್ ಸಂದರ್ಭ ಬರುತ್ತೆ. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಈ ಲ್ಯಾಂಡ್ ಫಿಲ್ಸ್ ಅಂದ್ರೆ ಕಸಕ್ಕೆ ಬೆಂಕಿ ಹತ್ತಕ್ಕೆ ಏನಪ್ಪಾ ಅಂದ್ರೆ ಇದೊಂದು ಪರ್ಫೆಕ್ಟ್ ಸನ್ನಿವೇಶ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗೇನು ಬಯೋಡಿಗ್ರೇಡಬಲ್ ಆಗಿ ಅದೇನು ಟೆಂಪರೇಚರ್ ಜಾಸ್ತಿ ಆಗುತ್ತಲ್ಲ ಈ ತಾಪಮಾನ ಜಾಸ್ತಿ ಆಗೋದ್ರಿಂದ ಏನಪ್ಪಾ ಅಂದ್ರೆ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ಸ್ ಅಥವಾ ಏನಪ್ಪಾ ಅಂದ್ರೆ ಅನ್ಪ್ರೊಸೆಸ್ಡ್ ಬಯೋಡಿಗ್ರೇಡಬಲ್ ವೇಸ್ಟ್ಗೆ ಏನಪ್ಪಾ ಅಂದ್ರೆ ಬೆಂಕಿ ಹತ್ಕೊಳ್ಳೋಕೆ ಇದೊಂದು ಏನಪ್ಪಾ ಅಂದ್ರೆ ಸುಸಂದರ್ಭ ಅನ್ಸ್ಕೊಳುತ್ತೆ. ಹಾಗಾಗಿ ಇಲ್ಲೇನಾಗತ್ತಪ್ಪ ಅಂದ್ರೆ ಬೆಂಕಿ ಹತ್ಕೊಳ್ಳುತ್ತೆ, ಬೆಂಕಿ ಅವಘಡಗಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಬೆಂಕಿ ಅವಘಡಗಳ ನೋಡ್ರಿ ಕೇವಲ ಒಂದಿನ 2 ದಿನ ಇರಲ್ಲ, ತಿಂಗಳುಗಂಟ್ಲೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದಕ್ಕೆ ಯಾವ್ದಾದ್ರು ಪರ್ಮನೆಂಟ್ ಸೊಲ್ಯೂಷನ್ಸ್ ಇದೆ ಅಂದ್ರೆ ನೋಡ್ರಿ ಎರಡು ಪರಿಹಾರಗಳಿದೆ ಅಂತ ಹೇಳ್ತಿದ್ರೆ ಅಂದ್ರೆ ಈ ಕಸದ ರಾಶಿಯನ್ನ ಏನಪ್ಪಾ ಅಂದ್ರೆ ಬೆಂಕಿ ಹತ್ಕೊಳ್ಳದಂಗ್ ನೋಡ್ಕೊಳಕ್ ಏನಪ್ಪಾ ಅಂದ್ರೆ ಎರಡು ಪರಿಹಾರಗಳಿದೆ ಅಂತ ಹೇಳ್ತಿದ್ರೆ ಒಂದನೇ ಪರಿಹಾರ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ಇದನ್ನ ಏನಪ್ಪಾ ಅಂದ್ರೆ ಕ್ಯಾಪ್ ಮಾಡೋದು ಅಂದ್ರೆ ಇದ್ರ ಮೇಲ್ಗಡೆ ಏನಪ್ಪಾ ಅಂದ್ರೆ ಮಣ್ಣು ಹಾಕ್ತಾ ಹೋಗೋದು. ಯಾವ ತರನಾಗಿ ಮಣ್ಣು ಹಾಕ್ತಾ ಹೋಗೋದು ಅಂದ್ರೆ ನೋಡ್ರಿ ಕ್ಲೋಸ್ಡ್ ಲ್ಯಾಂಡ್ ಫಿಲ್ಸ್ ಏನಿದೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇಲ್ಲೊಂದು ಕಸದ ರಾಶಿ ಇದೆ ಅಂತ ಇಟ್ಕೋರಿ, ಈ ಕಸದ ರಾಶಿಯನ್ನ ಏನಪ್ಪಾ ಅಂದ್ರೆ ತೆಗೆದು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ತೆಗೆದು ಮುಚ್ಚಿ ಅದ್ರ ಮೇಲೆ ಏನಪ್ಪಾ ಅಂದ್ರೆ ಮಣ್ಣು ಹಾಕೋದು. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ಲೋಸ್ಡ್ ಲ್ಯಾಂಡ್ ಫಿಲ್ ಅಂತ ಕರಿತೀವಿ. ಇದನ್ನು ಕೂಡ ಏನಪ್ಪಾ ಅಂದ್ರೆ ಸೈಂಟಿಫಿಕ್ ಮ್ಯಾನರ್ ಅಲ್ಲಿ ಮಾಡೋದು ಅಂದ್ರೆ ಒಟ್ಟಿಗೆ ಕಸವನ್ನ ಡಂಪ್ ಮಾಡಿ ಅದ್ರ ಮೇಲೆ ಮಣ್ಣು ಹಾಕಲ್ಲ, ಲೇಯರ್ ಬೈ ಲೇಯರ್ ಒಂದ್ ಲೇಯರ್ ಕಸವನ್ನ ಹಾಕಿದ್ರೆ ಅದ್ರ ಮೇಲೆ ಒಂದ್ ಲೇಯರ್ ಏನಪ್ಪಾ ಅಂದ್ರೆ ಮಣ್ಣು ಹಾಕೋದು, ಮತ್ತೊಂದ್ ಲೇಯರ್ ಏನಪ್ಪಾ ಅಂದ್ರೆ ಕಸ ಹಾಕೋದು, ಅದ್ರ ಮೇಲೆ ಒಂದ್ ಲೇಯರ್ ಏನ್ ಮಾಡೋದಪ್ಪ ಅಂದ್ರೆ ಮಣ್ಣನ್ನ ಹಾಕ್ತಾ ಹೋಗೋದು. ಸೊ ಈ ಸೊಲ್ಯೂಷನ್ ಏನಪ್ಪಾ ಅಂದ್ರೆ ಅನ್ಸುಟೇಬಲ್ ಅನ್ಸುತ್ತೆ, ಯಾಕಂದ್ರೆ ಇದನ್ನ ಮತ್ತೆ ಬೇರೆ ಇನ್ನೊಂದ್ಸರಿ ಏನಪ್ಪಾ ಅಂದ್ರೆ ಈ ಪರ್ಪಸ್ ಗೆ ಯೂಸ್ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಕ್ಲೋಸ್ಡ್ ಲ್ಯಾಂಡ್ ಫೀಲ್ಸ್ ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು
ಅಲ್ಲೇನಪ್ಪಂದ್ರೆ ಟೈಮ್ ಟು ಟೈಮ್ ನಾವೇನ್ ಮಾಡ್ಬೇಕಂದ್ರೆ ಮೀಥೇನ್ ಎಮಿಷನ್ಸ್ ನ ಬಿಡಬೇಕಾಗುತ್ತೆ. ಎರಡನೇ ಪರಿಹಾರ ಇರೋದ್ ನೋಡ್ರಿ ಏನಪ್ಪ ಅಂದ್ರೆ ಇದನ್ನ ಬಯೋ ರಿಮೆಡಿಯೇಷನ್ಸ್ ಅಂದ್ರೆ ಜೈವಿಕ ಪರಿಹಾರದ ಮೂಲಕ ನಾವೇನ್ ಮಾಡ್ಬೋದು ಅಂದ್ರೆ ಸಮಸ್ಯೆನ ಪರಿಹಾರ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇಲ್ಲೇನ್ ಮಾಡೋದಪ್ಪ ಅಂದ್ರೆ ಹಳೆ ಕಸವನ್ನ ತೆಗೆದುಕೊಳ್ಳೋದು, ಇಲ್ಲೇನಪ್ಪ ಅಂದ್ರೆ ಆಟೋಮೇಟೆಡ್ ಶೇವಿಂಗ್ ಮಷಿನ್ಸ್ ಅಂದ್ರೆ ಜರಡಿ ಹಿಡಿಯೋದ್ರ ಮೂಲಕ, ಈಗ ನೋಡ್ರಿ ಆಟೋಮೇಟೆಡ್ ಶೇವಿಂಗ್ ಮಷಿನ್ ಮೂಲಕ ಏನಪ್ಪ ಅಂದ್ರೆ ಜರಡಿ ಹಿಡಿಯೋ ಒಂದು ಪ್ರಕ್ರಿಯೆ ಮೂಲಕ ಏನ್ ಮಾಡೋದಪ್ಪ ಅಂದ್ರೆ ಏನು ಬೇರ್ಪಡಿಸ್ತಾ ಹೋಗೋದು, ಏನ್ ಬೇರ್ಪಡಿಸ್ತಾ ಹೋಗೋದಪ್ಪ ಅಂದ್ರೆ ಫ್ಲೇಮೇಬಲ್ ಮೆಟೀರಿಯಲ್ ಏನಿರುತ್ತಲ್ಲ ಅದನ್ನ ಬೇರ್ಪಡಿಸ್ತಾ ಹೋಗೋದು, ಮತ್ತೆ ಈ ಡಿಗ್ರೇಡೇಬಲ್ ಆದಂತ ಅಂದ್ರೆ ಕೊಳತಂತ ಮಣ್ಣನ್ನ ಏನಪ್ಪ ಅಂದ್ರೆ ಬೇರ್ಪಡಿಸ್ತಾ ಹೋಗೋದು, ಅದು ಕೂಡ ಏನಪ್ಪ ಅಂದ್ರೆ ಜರಡಿ ಹಿಡಿಯೋದ್ರ ಮೂಲಕ. ನೋಡ್ರಿ ಈ ಫ್ಲೇಮೇಬಲ್ ರೆಫ್ಯೂಸ್ ಡಿರೈವ್ಡ್ ಫ್ಯೂಯಲ್ ಇರುತ್ತಲ್ಲ ಇದನ್ನೇನಪ್ಪ ಅಂದ್ರೆ ಇವೇನಿರುತ್ತೆ ಅಂದ್ರೆ ಪ್ಲಾಸ್ಟಿಕ್ಸ್ ರ್ಯಾಕ್ಸ್ ಮತ್ತೆ ಕ್ಲಾತ್ಸ್ ಇರುತ್ತೆ, ಇದನ್ನೇನ್ ಮಾಡೋದಂದ್ರೆ ಬಯೋಡಿಗ್ರೇಡೇಬಲ್ ಮೆಟೀರಿಯಲ್ ಅಂದ್ರೆ ಕೊಳೆಯಬಹುದಾದಂತ ಮೆಟೀರಿಯಲ್ ಇಂದ ಸಪರೇಟ್ ಮಾಡೋದು. ಈ ಆರ್ಡಿಎಫ್ ಅನ್ನ ಏನ್ ಮಾಡೋದಪ್ಪ ಅಂದ್ರೆ ಸಿಮೆಂಟ್ ಕ್ಲೀನ್ಸ್ ಗೆ ಏನ್ ಮಾಡೋದಪ್ಪ ಅಂದ್ರೆ ಒಂದು ಫ್ಯೂಯಲ್ ಆಗಿ ಅಂದ್ರೆ ಇಂಧನವಾಗಿ ಕಳಿಸೋದು. ಅದೇ ಈ ಬಯೋಸಾಯಿಲ್ಸ್ ಅಂದ್ರೆ ಈಗೇನ್ ಕೊಡ್ತಿರುತ್ತಲ್ಲ ಅದನ್ನೇನ್ ಮಾಡೋದಪ್ಪ ಅಂದ್ರೆ ಆ ಮಣ್ಣನ್ನ ಏನ್ ಮಾಡೋದಂದ್ರೆ ಈ ರೈತರಿಗೆ ಏನ್ ಮಾಡೋದಪ್ಪ ಅಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಎಸ್ಪೆಷಲಿ ಏನಪ್ಪಾ ಅಂದ್ರೆ ಮಣ್ಣಿನ ಗುಣಮಟ್ಟವನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು. ನೋಡ್ರಿ ಇದನ್ನೇನ್ ಮಾಡ್ತಾ ಹೋಗೋದಪ್ಪ ಅಂದ್ರೆ ಈ ತರನಾಗಿ ನಾವು ಲ್ಯಾಂಡ್ ಫಿಲ್ಸ್ ಅನ್ನ ಕ್ಲಿಯರ್ ಮಾಡ್ತಾ ಹೋಗೋದು. ಆದ್ರೆ ನೋಡ್ರಿ ಜೈವಿಕ ಪರಿಹಾರವನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಅದೇನಪ್ಪ ಅಂದ್ರೆ 2-3 ವರ್ಷ ತೆಗೆದುಕೊಳ್ಳುತ್ತೆ. ಹಾಗಾಗಿ ಇದೇನಪ್ಪ ಅಂದ್ರೆ ಶಾರ್ಟ್ ಟರ್ಮ್ ಸೊಲ್ಯೂಷನ್ ಎಲ್ಲ ಬದಲಾಗಿ ಏನಪ್ಪ ಅಂದ್ರೆ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಆಗುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ 2-3 ವರ್ಷ ಬೇಕು ಈ ಒಂದು ಲ್ಯಾಂಡ್ ಫಿಲ್ ಅನ್ನ ಕ್ಲಿಯರ್ ಮಾಡಕ್ಕೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈ ಜರಡಿ ಹಿಡಿಯೋದ್ರ ಮೂಲಕ ಲ್ಯಾಂಡ್ ಫಿಲ್ ಅನ್ನ ಕ್ಲಿಯರ್ ಮಾಡಕ್ಕೆ ನಮಗೆ 2-3 ವರ್ಷ ಬೇಕು. ಈಗ ಸಮ್ಮರ್ ಅಲ್ಲಿ ನಮ್ಗೇನ್ ಕ್ವಿಕ್ ರಿಕವರಿ ಆಗ್ಬೇಕಲ್ಲ ಅದು ಇದರಿಂದ ಸಾಧ್ಯ ಆಗಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇಮಿಡಿಯೇಟ್ ಆಗಿ ನಾವೇನ್ ಮಾಡ್ಬೇಕು ಈಗ ಈ ಕಸದ ರಾಶಿಗಳ ಬೆಂಕಿ ಹಚ್ಕೋಬಾರ್ದು ಅಂದ್ರೆ, ನೋಡ್ರಿ ಕಸದ ರಾಶಿಗಳು ಯೂಶುವಲಿ ಏನಪ್ಪ ಅಂದ್ರೆ 20-30 ಎಕರೆ ಭೂಮಿಯಲ್ಲಿ ಇರುತ್ತೆ, ಅಂದ್ರೆ 20-30 ಎಕರೆ ಪ್ರದೇಶದಲ್ಲಿ ಇರುತ್ತೆ. ಫಸ್ಟ್ ಇಮಿಡಿಯೇಟ್ ಆಕ್ಷನ್ಸ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಬ್ಲಾಕ್ಸ್ ಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಅಂದ್ರೆ ಈ ಕಸವನ್ನ ಏನ್ ಮಾಡ್ಬೇಕಂದ್ರೆ ಬ್ಲಾಕ್ಸ್ ಅಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಬೇರ್ಪಡಿಸ್ತಾ ಹೋಗ್ಬೇಕಂತ ಹೇಳ್ತಿದ್ರೆ, ಕಸವನ್ನ ಒಂದ್ ಕಡೆ ಒಟ್ಟಿಗೆ ರಾಶಿ ಹಾಕಿರ್ತೀವಲ್ಲ ಅದ್ರ ಬದಲಾಗಿ ಏನಪ್ಪ ಅಂದ್ರೆ ಬ್ಲಾಕ್ ಬ್ಲಾಕ್ ಅಲ್ಲಿ ಅದನ್ನ ಏನ್ ಮಾಡ್ಬೇಕಂದ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ಬೇಕು. ಎಸ್ಪೆಷಲಿ ಏನಪ್ಪ ಅಂದ್ರೆ ಫ್ಲೇಮೇಬಲ್ ಮಟೀರಿಯಲ್ ಅಂದ್ರೆ ಈಗ ಏನು ಬೆಂಕಿ ಹೊತ್ಕೊಳ್ಳುತ್ತಲ್ಲ ಅಂತ ಮಟೀರಿಯಲ್ ಅನ್ನ ಬೇರ್ಪಡಿಸ್ಬೇಕಂತ ಹೇಳ್ತಿದ್ದಾರೆ. ಈ ಬ್ಲಾಕ್ ಅನ್ನ ನೋಡ್ರಿ ನಾವೇನ್ ಮಾಡ್ಬೇಕಂದ್ರೆ ಮಣ್ಣಿನಿಂದ ಕಂಪ್ಲೀಟ್ ಆಗಿ ಮುಚ್ಚಬೇಕು, ಯಾವುದೇ ತರನಾಗಿ ಏನಪ್ಪ ಅಂದ್ರೆ ಬೆಂಕಿ ಹತ್ಕೊಳ್ಳೋದ್ರಂಗ. ಆಮೇಲೆ ಏನಂದ್ರೆ ಈ ಪೋರ್ಷನ್ಸ್ ಅನ್ನ ನಾವೇನಪ್ಪ ಅಂದ್ರೆ ಸಪರೇಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಸಪರೇಟ್ ಅನ್ನ ಯಾವ ತರನಾಗಿ ಮಾಡ್ಬೇಕಂದ್ರೆ ಒಂದು ಡ್ರೈನ್ ಆಗಿ ಅಂದ್ರೆ ಒಂದಕ್ಕೊಂದು ಏನಪ್ಪ ಅಂದ್ರೆ ಈ ತರನಾಗಿ ಡ್ರೈನೇಜ್ ಕನೆಕ್ಷನ್ ಕೊಡೋದ್ರ ಮೂಲಕ ಸಪರೇಟ್ ಮಾಡ್ಬೇಕು, ಅಥವಾ ಸಾಯಿಲ್ ಅಥವಾ ಏನಪ್ಪ ಅಂದ್ರೆ ಒಂದು ಕಂಪ್ಲೀಟ್ ಬ್ಲಾಕ್ ಅನ್ನ ಅಂದ್ರೆ ಈಗ ನೋಡ್ರಿ ಕಂಪ್ಲೀಟ್ ತೆಗ್ಗನ್ನ ತೆಗೆಯೋದ್ರ ಮೂಲಕ ನಾವೇನಪ್ಪ ಅಂದ್ರೆ ಅಲ್ಲಿ ಯಾವುದೇ ತರನಾಗಿ ಕನೆಕ್ಷನ್ಸ್ ಇಲ್ಲದೆ ಇದನ್ನ ಏನ್ ಮಾಡ್ಬೇಕಂದ್ರೆ ಮುಚ್ಚಬೇಕಂತ ಹೇಳ್ತಿದ್ದಾರೆ. ಇದರಿಂದ ಏನಾಗುತ್ತಂದ್ರೆ ಈಗ ಫೈರ್ ಏನ್ ತೆಗೆದುಕೊಳ್ಳುತ್ತೆ, ಈಗ ನೋಡ್ರಿ ಒಂದು ಬ್ಲಾಕ್ ಅಲ್ಲಿ ಏನ್ ಬೆಂಕಿ ಹತ್ತಿದ್ರೆ ಇನ್ನೊಂದು ಬ್ಲಾಕ್ ಬೆಂಕಿ ಹತ್ತಕ್ಕೆ ಏನಪ್ಪ ಅಂದ್ರೆ ಸುಮಾರು ಸಮಯ ಬೇಕಾಗುತ್ತೆ. ಅದೇ ಕಂಟಿನ್ಯೂಸ್ ಇದ್ರೆ ಬೇಕಾ ಬೆಂಕಿ ಪಸರಿಸುವಂತ ಚಾನ್ಸ್ ಇರುತ್ತಲ್ಲ ಈ ಚಾನ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಏನು ಮೋಸ್ಟ್ ವಲ್ನರೇಬಲ್ ಪೋರ್ಷನ್ ಇದೆ ಅಂದ್ರೆ ಈ ಕಸದ ರಾಶಿಯಲ್ಲಿ ನೋಡ್ರಿ ಕೆಲವೊಂದಿಷ್ಟು ಭಾಗ ಏನಾಗಿರುತ್ತೆ ಅಂದ್ರೆ ಬೇಗ ಬೆಂಕಿ ಹತ್ಕೊಳ್ಳುವಂತ ಚಾನ್ಸ್ ಇರುತ್ತೆ. ಅಂತದನ್ನ ನಾವೇನ್ ಮಾಡ್ಬೇಕಂದ್ರೆ ಎಸ್ಪೆಷಲಿ ಅದರೊಳಗೆ ಏನಿರುತ್ತಪ್ಪ ಅಂದ್ರೆ ಪ್ಲಾಸ್ಟಿಕ್ ಮತ್ತೆ ಬೇರೆ ಬೇರೆ ಕ್ಲಾತ್ ಮೆಟೀರಿಯಲ್ಸ್ ಇರುತ್ತಲ್ಲ ಅದನ್ನೇನಪ್ಪ ಅಂದ್ರೆ ಮಣ್ಣಿನಲ್ಲಿ ಸಂಪೂರ್ಣವಾಗಿ ಮುಚ್ಚಬೇಕಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಫ್ರೆಶ್ ಕಸ ಏನ್ ಬರುತ್ತೆ ಅಂದ್ರೆ ಈಗ ನೋಡ್ರಿ ಇದಾದ್ಮೇಲೆ ಮತ್ತೆ ಏನ್ ಕಸ ಬರುತ್ತಲ್ಲ ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಇನಫ್ ಮಾಯಿಶ್ಚರ್ ಇರಬೇಕು, ಜೊತೆಗೆ ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಅವಾಗವಾಗ ಮಾಯಿಶ್ಚರ್ ಕಂಟೆಂಟ್ ಅನ್ನ ರಿಟ್ರೀಟ್ ಮಾಡಕ್ಕೆ ಅವಾಗವಾಗ ಅದಕ್ಕೆ ಏನಪ್ಪ ಅಂದ್ರೆ ನೀರನ್ನ ಸ್ಪ್ರಿಂಕಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಅವಾಗವಾಗ ಅದನ್ನೇನಪ್ಪ ಅಂದ್ರೆ ತಿರುವು ಹಾಕ್ಬೇಕಂತ ಹೇಳ್ತಿದ್ರೆ ಇದರಿಂದ ಏನಪ್ಪ ಅಂದ್ರೆ ವೇಸ್ಟ್ ಹೀಪ್ ಆಗೋದು ಅಂದ್ರೆ ಈಗೇನ್ ಕಸದ ರಾಶಿ ಏನಾಗುತ್ತಲ್ಲ ಅದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡ್ರಿ ನಾವು ಬ್ಲಾಕ್ ಮಾಡಿದಾಗ ಏನಪ್ಪ ಅಂದ್ರೆ ಆಲ್ರೆಡಿ ನಾವ್ ಏನ್ ಮಾಡಿರ್ತೀವಿ ಅಂದ್ರೆ ಒಂದು ಬಯೋಡಿಗ್ರೇಡೇಬಲ್ ಒಂದು ನಾನ್ ಬಯೋಡಿಗ್ರೇಡೇಬಲ್ ಮತ್ತೆ ಫ್ಲೇಮೇಬಲ್ ಅಂತ ಮಾಡಿರ್ತೀವಲ್ಲ. ಈಗ ಫ್ರೆಶ್ ಕಸ ಬಂದಾಗ ಕೂಡ ಏನಪ್ಪ ಅಂದ್ರೆ ಇದೇ ಬ್ಲಾಕ್ ಗೆ ನಾವು ಕಳಿಸ್ಬೇಕು. ಅಂದ್ರೆ ಈಗ ನೋಡ್ರಿ ವೇಸ್ಟ್ ವೇಸ್ಟ್ ಇದ್ರೆ ಅಂದ್ರೆ ಈಗ ನೋಡ್ರಿ ತರಕಾರಿ ಮತ್ತೆ ಬೇರೆ ಬೇರೆ ವೇಸ್ಟ್ ಇದ್ರೆ ಇದನ್ನ ನಾವು ವೆಟ್ ಅಂತ ಏನ್ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಹಸಿ ಕಸ ಅಂತ ಏನ್ ಕನ್ಸಿಡರ್ ಮಾಡ್ತೀವಿ, ಹಸಿ ಕಸದ ಬ್ಲಾಕ್ ಗೆ ಹೋಗ್ಬೇಕು ಅಥವಾ ಆ ಸೈಟ್ ಗೆ ಹೋಗ್ಬೇಕು. ಒಣ ಕಸ ಆಗಿದ್ರೆ ಒಣ ಕಸ ಸೈಟ್ ಗೆ ಹೋಗ್ಬೇಕು, ಫ್ಲೇಮೇಬಲ್ ಮೆಟೀರಿಯಲ್ ಆಗಿದ್ರೆ ಫ್ಲೇಮೇಬಲ್ ಮೆಟೀರಿಯಲ್ ಸೈಟ್ ಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಇದರಿಂದ ನಮ್ಗೆ ಏನಪ್ಪ ಅಂದ್ರೆ ಬರುವಂತ ಕಸನ್ನು ತುಂಬಾ ಸೈಂಟಿಫಿಕ್ ಆಗಿ ನಾವೇನಪ್ಪ ಅಂದ್ರೆ ಡಿಸ್ಪೋಸ್ ಮಾಡ್ದಂಗಾಗುತ್ತೆ, ಸಂಸ್ಕರಣೆ ಮಾಡ್ದಂಗಾಗುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಆಲ್ರೆಡಿ ನಾನ್ ಸೆಗ್ರಿಗೇಟೆಡ್ ಮತ್ತೆ ಬಯೋ ಬ್ಲಾಕ್ಸ್ ಏನಿದೆ ಅಂದ್ರೆ ಈಗ ನೋಡ್ರಿ ಈಗ ನಾವೇನ್ ಕೆಲವೊಂದಿಷ್ಟು ಬ್ಲಾಕ್ಸ್ ಅನ್ನ ಮಾಡ್ಕೊಂಡಿದೀವಿ, ಫಾರ್ ಎಕ್ಸಾಂಪಲ್ ನೋಡ್ರಿ ನಾನ್ ಬಯೋಡಿಗ್ರೇಡೇಬಲ್ ಮತ್ತೆ ನಾನ್ ರೀಸೈಕಲೇಬಲ್ ಏನಿದೆಯಲ್ಲ ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಸಿಮೆಂಟ್ ಕ್ಲೀನ್ಸ್ ಗೆ ಕಳಿಸ್ಬೇಕು, ಆಸ್ ಅ ಫ್ಯೂಯಲ್ ಆಗಿ ನಾವು ಕಳಿಸ್ಬೇಕಂತ ಹೇಳ್ತಿದ್ರೆ ಬದಲಾಗಿ ಅದನ್ನೇನಪ್ಪ ಅಂದ್ರೆ ಅಕ್ಯುಮುಲೇಟ್ ಮಾಡ್ತಾ ಕೊಡ್ಬಾರ್ದು. ಅಂದ್ರೆ ಈಗ ಕಸವನ್ನ ನಾವೇನಪ್ಪ ಅಂದ್ರೆ ರಾಶಿ ಹಾಕ್ತಾ ಕೊಡ್ಬಾರ್ದು, ಬದಲಾಗಿ ಅದನ್ನೇನಪ್ಪ ಅಂದ್ರೆ ಸಿಮೆಂಟ್ ಇಂಡಸ್ಟ್ರಿಗೆ ಒಂದು ಇಂಧನವಾಗಿ ಕಳಿಸ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಡ್ರೈ ಗ್ರಾಸ್ ಮೆಟೀರಿಯಲ್ ಮತ್ತೆ ಡ್ರೈ ಟ್ರೀ ಏನಾರಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ
ಹಾಗಾಗಿ ಆದಷ್ಟು ಬೇಗ ನಾವು ಅದನ್ನ ಏನಪ್ಪಾ ಅಂದ್ರೆ ಕ್ಲಿಯರ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಈ ತರನಾಗಿ ಮಾಡೋದ್ರಿಂದ ನೋಡ್ರಿ, ನಾವು ಈ ತರನಾಗಿ ಕೆಲಸಗಳನ್ನ ಮಾಡೋದ್ರಿಂದ ನಮ್ಗೆ ಏನ್ ಡ್ಯಾಮೇಜ್ ಆಗತ್ತಲ್ಲ ಅದನ್ನ ಕಮ್ಮಿ ಮಾಡಬಹುದು. ಆಮೇಲೆ ಏನಪ್ಪಾ ಅಂದ್ರೆ ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ ಮತ್ತೆ ಐಡಿಯಲ್ ಸೊಲ್ಯೂಷನ್ ಇಂದ ತುಂಬಾ ದೂರ ಇದ್ದಾವೆ. ನೋಡ್ರಿ, ನಿಮ್ಗೆ ಪರ್ಮನೆಂಟ್ ಮತ್ತೆ ಸೊಲ್ಯೂಷನ್ಸ್ ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಒಂದು ಸಿಟಿಜಲ್ಲಿ ಅಂದ್ರೆ ಶಹರ ಪಟ್ಟಣದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಸಿಸ್ಟಮ್ಯಾಟಿಕ್ ಆಗಿ ವೆಟ್ ಮತ್ತೆ ಡ್ರೈ ವೇಸ್ಟ್ ಅಂದ್ರೆ ಹಸಿ ಕಸ ಮತ್ತೆ ಒಣ ಕಸ ಅಂತ ಏನಪ್ಪ ಅಂದ್ರೆ ಮೊದಲೇ ಪ್ರೊಸೆಸಿಂಗ್ ಮಾಡ್ಬೇಕಂದ್ರೆ ಸಂಸ್ಕರಣೆ ಮಾಡ್ಬೇಕಂತ ಹೇಳ್ತಿದ್ದಾರೆ. ನೋಡ್ರಿ, ಬಹಳಷ್ಟು ಟೈಮ್ ಏನಪ್ಪಾ ಅಂದ್ರೆ ಮುನ್ಸಿಪಾಲಿಟೀಸ್ ಹೇಳ್ತಿರ್ತಾರೆ ಏನಂದ್ರೆ ನೀವು ಕಸವನ್ನು ಕೊಡುವ ಹೊತ್ತಲ್ಲೇ ಏನ್ ಮಾಡ್ರಿ ಅಂದ್ರೆ ನಮ್ಗೆ ಹಸಿ ಕಸ ಮತ್ತೆ ಒಣ ಕಸ ಅಂತೇಳಿ ಸಪರೇಟ್ ಆಗಿ ಕೊಡ್ರಿ. ಯಾಕೆ ಈ ತರನಾಗ ಹೇಳ್ತಾರೆ ಅಂದ್ರೆ ಅವ್ರಿಗೆ ನಾಳೆ ಸಗ್ರಿಗೇಟ್ ಮಾಡ್ಬೇಕಂದ್ರೆ ಅದನ್ನ ಸಪರೇಟ್ ಬೇರ್ಪಡಿಸ್ಬೇಕಾದ್ರೆ ತುಂಬಾ ಸಹಾಯವಾಗುತ್ತೆ. ಅದನ್ನ ಮತ್ತೆ ಏನ್ ಮಾಡ್ಬೋದಪ್ಪ ಅಂದ್ರೆ ತುಂಬಾ ಸೈಂಟಿಫಿಕ್ ಆಗಿ ಕೂಡ ಏನಪ್ಪಾ ಅಂದ್ರೆ ಡಿಸ್ಪೋಸ್ ಮಾಡುವಂತ ಅವಕಾಶ ಇರುತ್ತೆ. ಅಂದ್ರೆ ಅದನ್ನ ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೋಡ್ರಿ, ಪ್ರತಿಯೊಬ್ಬರು ನಾಗರಿಕರು ಕೂಡ ಏನಪ್ಪಾ ಅಂದ್ರೆ ಪ್ರಜ್ಞೆಯಿಂದ ನಮ್ಮ ಮನೆಯಲ್ಲೇ ಏನ್ ಮಾಡೋಣ ಅಂದ್ರೆ ಏನೀಗ ಕಸಗಳು ಇದೆಯಲ್ಲ ಅದನ್ನ ಹಸಿ ಕಸ ಒಣ ಕಸ ಅಂತ ಹೇಳಿ ಬೇರ್ಪಡಿಸಿ ಕಾರ್ಪೊರೇಷನ್ ಅವರಿಗೆ ಕೊಡೋದ್ರಿಂದ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ತುಂಬಾ ವೈಜ್ಞಾನಿಕವಾಗಿ ಸಂಸ್ಕರಣೆ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ಶಹರದಲ್ಲೂ ಕೂಡ ಅಂದ್ರೆ ನಮ್ಮ ಶಹರ ಪಟ್ಟಣದಲ್ಲೂ ಕೂಡ ಏನಪ್ಪಾ ಅಂದ್ರೆ ಈ ಕೊಚ್ಚಿಯಲ್ಲಿ ಆದಂತ ಲ್ಯಾಂಡ್ ಫಿಲ್ ಆಕ್ಟಿವಿಟೀಸ್ ಏನಪ್ಪಾ ಅಂದ್ರೆ ಮತ್ತೆ ಆಗತ್ತಿಲ್ಲ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.